ದೇವರ ಮಹಾಕೃಪೆಯಿಂದ ತಂದೆ ದೇವರು ನಮ್ಮ ಜೀವಿತದ ದಿನಗಳಲ್ಲಿ ಒಂದು ದಿನವನ್ನು ಕೊಟ್ಟು ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಒಂದು ಕೃಪೆಯನ್ನ ನೀಡಿದರೆ ಹಾಗಾಗಿ ಲಾಸ್ಟ್ ಕೆಲವೊಂದು ಕಾರಣಗಳಿಂದ ನಾವು ಇಬ್ರಷ್ಟಿನ ಮುಂದುವರ್ಸಕ್ಕಾಗ್ಲಿಲ್ಲ ಅದಕ್ಕಿಂತ ಹಿಂದೆ ನಾವು ಆ ಯಾವ ಒಂದು ಭಾಗದಲ್ಲಿ ನಿಲ್ಲಿಸಿದೀವಿ ಅಂತ ನೆನಪಿದ್ಯಾ ಎರಡು ಅಲ್ವಾ ಸೊ ನಲವತ್ತ ಹೋಗ್ಬೇಕೀಗ ನಲವತ್ತ ಹೋಗ್ಬೇಕಲ್ವಾ ಹೌದ್ರಿ ಮೂರನೇ ಭಾಗ ಅಂದ್ರೆ ಯಾವ ವಾಕ್ಯದಲ್ಲಿ ನಿಲ್ಸಿದ್ವಿ ಅಂತ ಹೇಳ್ತಿದ್ಯಾ ಹತ್ತು ಹತ್ತನೇ ಅಧ್ಯಾಯ ವಾಕ್ಯ ಹತ್ತನೇ ಅಧ್ಯಾಯ ಏಳನೇ ವಾಕ್ಯ ಓಕೆ ಹತ್ತನೇ ಅಧ್ಯಾಯ ಎಂಟನೇ ಎಂಟನೇ ಓದಿ ಅಧ್ಯಾಯ ಸಮರ್ಪಣೆ ಆಗುವಂತೆ ಬರುವ ಯಜ್ಞ ನೈವೇದ್ಯಗಳು ಸರ್ವಾಂಗ ಹೋಮಗಳು ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿ ಇಷ್ಟವಾಗಿರಲಿಲ್ಲ ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ ಅಲ್ವಾ ಶಾಸ್ತ್ರ ಅಂದ್ರೆ ಅಹ್ ಲಾಸ್ಟ್ ಟೈಮ್ ನಾವು ನೋಡಿದಾಗ ಲಾಸ್ಟ್ ಇದ್ರಲ್ಲಿ ಲಾಸ್ಟ್ ಪಾರ್ಟ್ ಅಲ್ಲಿ ಈಗೋ ದೇವರ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಅನ್ನುತ್ತೇನೆ ಅಲ್ವಾ ಈ ಒಂದು ಭಾಗದಲ್ಲಿ ಅಲ್ಲಿ ನಾನು ಇಲ್ಲಿ ಕೂಡ ಈ ಒಂದು ವಿಷಯವನ್ನು ನಾವು ಸಂಕ್ಷಿಪ್ತವಾಗಿ ನೋಡಕ್ಕಾಗಲಿಲ್ಲ ಸೊ ಕೆಲವೊಂದು ವಿಷಯವನ್ನ ಇಲ್ಲಿ ಗಮನಿಸಣ ನೋಡಿ ಏನ್ ಮಾಡ ಮುಂದುವರ್ಸಣ ಹಾಗಾಗಿ ಗ್ರಂಥದ ಸುರುಳಿಯಲ್ಲಿ ನನ್ನ ಕುರಿತು ಬರೆದದೆ ಅನ್ನುವಂಥ ವಿಶ್ವನ ಕರ್ತನಾ ದೇವಸ್ ಇಲ್ಲಿ ಹೇಳುವಂತ ವಿಶ್ವನ ನೋಡ್ತೀವಿ ಇದಕ್ಕಿಂತ ಮುಂಚಿತವಾಗಿರುವಂತಹ ಒಂದು ವಿಷಯ ಏನಪ್ಪ ಅಂದ್ರೆ ತಂದೆ ದೇವರ ಚಿತ್ತವನ್ನ ನಮ್ಮ ಕರ್ತನಾ ಏನ್ ಮಾಡಿದ್ರು ಬ್ರಗಿಸ್ಕೊಂಡ್ರು ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಂಡ್ರು ಅಂದಾಗ ಆ ನಾವು ಕೆಲವೊಂದು ವಿಶ್ವವನ್ನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ದೇವರು ನಾನ್ ತನ್ನ ಮಗ ಅಂತ ಹೇಳಿ ಕರ್ತನಾ ದೇಸನ್ ತನ್ನ ಒಬ್ಬನೇ ಮಗ ತನ್ನ ಪ್ರಥಮ ಸೃಷ್ಟಿ ಅಂತ ಹೇಳಿ ಯಾವುದೇ ಒಂದು ದೊಡ್ಡ ಅವರಿಗೆ ಅನುಕೂಲತೆಗಳನ್ನ ಸ್ಪೆಷಲ್ ಒಂದು ಪ್ರಾವಿಡೆನ್ಸ್ ಏನು ಅವ್ರು ಕೊಡ್ಲಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಈ ಭೂಮಿಗೆ ಬಂದ್ಮೇಲೆ ಭೂಮಿಯಲ್ಲಿ ಕರ್ತನ ಯಶಸ್ಕೃಸ್ತನಿಗೆ ದೇವ್ರು ಕೊಟ್ಟಂತ ಒಂದು ವಿಷಯಗಳೆಲ್ಲ ಇತ್ತಲ್ಲ ಒಂದು ವ್ಯಕ್ತಿ ಜೀವನ ಮಾಡೋದಕ್ಕೆ ಏನೆಲ್ಲ ಅನುಕೂಲವಾದಂತ ವಾತಾವರಣ ಇರ್ಬೋದು ಒಂದು ಮನೆ ಇರ್ಬೋದು ಊಟ ಬಟ್ಟೆ ವಸತಿ ಎಲ್ಲವನ್ನು ತಗೊಂಡಾಗ ಅವ್ರಿಗೆ ಒಂದು ಒಳ್ಳೆ ರೀತಿ ಅನುಕೂಲಗಳನ್ನ ಮಾಡ್ಕೊಡ್ಬೇಕು ಯಾಕಂದ್ರೆ ಇವರು ನನ್ನ ಚಿತ್ರವನ್ನು ಮಾಡ್ಬೇಕು ಅನ್ನುವಂಥ ಉದ್ದೇಶದಲ್ಲಿ ದೇವ್ರು ಯಾವ್ದನ್ನು ಕೂಡ ಏನ್ ಮಾಡಿಲ್ಲ ಕರ್ತನ ದೇವಿಗೆ ಮಾಡಲಿಲ್ಲ ಒಬ್ಬ ಸಾಧಾರಣ ಮನುಷ್ಯನಿಗಿಂತ ಅತಿ ಸಾಧಾರಣ ಮನುಷ್ಯನಾಗಿ ಅವ್ರ ಮಾಡ್ತಾ ಇದ್ರು ಜೀವಿಸ್ತಾ ಜೀವಿಸುವಂತ ರೀತಿಯಲ್ಲೇ ದೇವ್ರ ಅವರ ಜೀವನವನ್ನ ಜೀವನ ಶೈಲಿಯನ್ನ ದೇವರಲ್ಲಿ ಮಾಡಿ ನಿಗದಿಪಡಿಸಿದ್ರು ಅಂತ ಹೇಳಿ ನೋಡ್ಬೇಕಾದ್ರೆ ಆ ಒಬ್ಬ ಧರ್ಮ ಅಂದ್ರೆ ಒಬ್ಬ ಏನಂತಾರೆ ಅಹ್ ವೇದ ಶಾಸ್ತ್ರಗಳ ಮನೆಯಲ್ಲಿ ಹುಟ್ಟಲಿಲ್ಲ ಹಾಗಂತ ಆ ಒಂದು ಅರಸನ ಮನೆಯಲ್ಲಿ ಹುಟ್ಟಲಿಲ್ಲ ಒಂದು ವೇದಶಾಸ್ತ್ರಿ ಮನೆಯಲ್ಲಿ ಇಲ್ಲಾಂದ್ರೆ ಈ ಒಂದು ಲೇವಿರ ಮನೆಯಲ್ಲಿ ಹುಟ್ಟಿದ್ರೆ ದೇವರದ ಕುರಿತು ಹಲವಾರು ವಿಷಯನ ತಿಳ್ಕೊಳ್ತಾ ಇದ್ರು ಯೇಸು ಕ್ರಿಸ್ತನು ಇಲ್ಲ ಒಂದು ಒಂದು ಶಾಸ್ತ್ರಿಗಳ ಮನೆಯಲ್ಲಿ ಹುಟ್ಟಿದಾಗ ಅವರು ದೇವರ ವಾಕ್ಯಗಳನ್ನ ಹೆಚ್ಚಾಗಿ ಓದ್ತಾ ಇದ್ರು ಕ್ರಿಸ್ತನು ಇಲ್ಲ ಒಬ್ಬ ರಾಜರ ಮನೆಯಲ್ಲಿ ಹುಟ್ಟಿದಾಗ ಅವರಿಗೆ ಬೇಕಾದಂತ ವಾ ಅನುಕುಲವಾದಂತ ವಾತಾವರಣ ಇರ್ತಿತ್ತು ತುಂಬಾ ಬಿಡುವು ಸಿಗ್ತಾ ಇತ್ತು ಒಂದ್ ವೇಳೆ ಯಾಕಂದ್ರೆ ಬೇಕಾದಂತ ಎಲ್ಲಾ ಆ ಅವರಿಗೆ ಸಿಗುತ್ತ ಒಬ್ಬ ರಾಜಕುಮಾರ್ ಆಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಅದೆಲ್ಲ ಸಿಕ್ಕಿರ್ಬೇಕಾದ್ರೆ ಅವರಲ್ಲಿ ಬೇಕಾದ್ ತಿಳ್ಕೊಂಡಿರ್ಬೋದಾಯ್ತು ಬಟ್ ಕರ್ತನದ ಒಂದು ವಿಷಯ ತಗೊಂಡಾಗ ಸಾಧಾರಣ ಮನುಷ್ಯ ಸಾಧಾರಣ ವ್ಯಕ್ತಿಯಾಗಿ ಜೀವನ ಮಾಡುವಂತ ಒಂದು ನಿಟ್ಟಿನಲ್ಲಿ ಅವರು ಗ್ರಂಥದ ಸುರಿಯಲ್ಲಿ ನನ್ನ ಕುರಿತು ಬರದೇ ಅನ್ನೋ ವಿಷಯದಲ್ಲಿ ಮಾತಾಡ್ತಾರೆ ಈ ವಿಷಯವನ್ನೆಲ್ಲ ಯಾವಾಗ ಓದಿರ್ಬಹುದು ಯಾವಾಗ ಗ್ರಹಿಸ್ಕೊಂಡಿರ್ಬೋದು ಯಾವಾಗ ಅರ್ಥ ಮಾಡ್ಕೊಂಡಿರ್ಬೋದು ಅದನ್ನ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ ಇವಾಗ ಇನ್ನೊಂದು ನೋಡಿದ್ವಿ ಅಂದ್ರೆ ನಮ್ಮ ಕಾಲದಲ್ಲಿ ನೋಡ್ರಿ ಈಗ ಆ ಕೆಲ ಹತ್ರ ಮಾತಾಡದ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇದ್ಯಾ ಹಾ ಕೇಳಿಸ್ತಾ ಇದ್ಯಾ ಈಗ ನಮ್ಮ ಒಂದು ಜೀವಿತವನ ತಗೊಂಡಾ ನೋಡಿ ಈಗ ನಾವು ಯಾವುದೋ ಒಂದು ಪುಸ್ತಕನ ಓದಕ್ಕೆ ಇಲ್ಲಿ ಅಂತ ಹೇಳಿದಾಗ ನೋಡಿ ಈಗ ಏಷ್ಯಾನ ಜಪಾನಿಯನ್ನ ಪುಸ್ತಕನ ತಗಿರೆ ಮೊದಲನೇ ಅಧ್ಯಾಯದನ ವಾಕ್ಯ ಓದಿ ಅಂದಾಗ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಜಪಣಿಯ ಪುಸ್ತಕ ಕೆಲವೊಂದು ಟೈಮಲ್ಲಿ ಗೊತ್ತಾಗಲ್ಲ ಯಾವ ಪುಸ್ತಕದ ಮುಂದೆ ಬರುತ್ತೆ ಹಿಂದೆ ಬರುತ್ತೆ ತುಂಬಾ ಜನ ನಮ್ಗೆ ಗೊತ್ತೇ ಇಲ್ಲ ಖಂಡಿತವಾಗ್ಲೇ ಇರ್ತೀನಿ ಸೊ ಆ ಕಾಲದಲ್ಲಿ ನಮ್ಗೆ ಇಷ್ಟೊಂದು ಪಾಠ ಅಧ್ಯಾಯ ವಾಕ್ಯ ಅಲ್ವಾ ನೋಡಿ ಈ ಪುಸ್ತಕ ಹೆಸರು ಕೂಡ ಡಿವೈಡ್ ಆಗಿ ಬಂದ್ರು ಕೂಡ ನಮ್ಗೆ ಅದನ್ನ ತಿಳ್ಕೊಂಡು ಕರೆಕ್ಟ್ ಆಗಿ ತೆಗೆಯೋದು ಇಷ್ಟ ಕಷ್ಟ ಇರ್ಬೇಕಾದ್ರೆ ಕಥನ ದೇವಸ್ಕೃತನೂ ಕೆಲವೊಂದು ವಿಷಯನ ಹುಡುಕ್ಬೇಕಾದ್ರೆ ಓದ್ಬೇಕಾದ್ರೆ ನಮ್ಮ ತರ ಈ ಪುಟಗಳನ್ನ ತೆಗೆದು ರೀತಿಲಿ ಅಲ್ಲಿ ದೇವರ ವಾಕ್ಯ ಇರ್ಲಿಲ್ಲ ಗ್ರಂಥದ ಸುರುಳಿ ಅಂದ್ರೆ ಅದನ್ನ ಆ ರೋಲ್ ಮಾಡಿ ಮಾಡಿಟ್ಟಿರೋದನ್ನ ತಿಳಿಸಿ ಒಂದು ಏಷ್ಯಾನ ಒಂದು ಸುಳಿ ತಗೊಂಡು ಅದ್ರಲ್ಲಿ ಓದಿ ಎರೋಮಿಯನ್ ಅಶ್ವರ್ನ ಸುಳಿ ತಗೊಂಡ್ ಅದ್ರಲ್ಲಿ ಓದಿ ಈ ರೀತಿ ಅದನ್ನ ಓದಿ ಅದನ್ನ ಅಭ್ಯಾಸ ಮಾಡೋದ್ ತುಂಬಾ ಕಷ್ಟವಾದಂತ ಒಂದು ವಿಷಯ ತುಂಬಾ ಸಮಯಗಳು ಸಾಕ್ ಬೇಕಾಗ್ತಿತ್ತು ಅಲ್ವಾ ಕೆಲವೊಂದು ಸಮಯದಲ್ಲಿ ಕೆಲವೊಂದು ವಿಷಯಗಳು ಮಾತ್ರ ಓದಕಾಗ್ತಾ ಇತ್ತು ಹಾಗಂತ ನೋಡ್ಬೇಕಾದ್ರೆ ಇಷ್ಟೊಂದು ವಿಷಯಗಳನ್ನ ಕರ್ತನಾದನು ಎಲ್ಲಿ ತಿಳ್ಕೊಂಡಿದ್ರು ಹೇಗೆ ತಿಳ್ಕೊಂಡಿದ್ರು ಖಂಡಿತವಾಗ್ಲೂ ಅವ್ರು ಅದಕ್ಕಿಂತ ಸಮಯವನ್ನ ನಿಗದಿ ಮಾಡಿದರೆ ಅದಕ್ಕೆಂತ ಅವ್ರು ಏನ್ ಮಾಡಿದ್ರೆ ಸಮಯವನ್ನ ಕೊಟ್ಟಿದ್ದಾರೆ ಓದೋದಿಕ್ಕೆ ಅದು ತುಂಬಾ ಮುಖ್ಯ ಇಲ್ಲಿ ನಾವು ಗಮನಿಸ್ಬೇಕಾದ ಅಂದ್ರೆ ಏನಕ್ಕಪ್ಪ ವಿಷಯ ಹೇಳ್ತಾ ಅಂದ್ರೆ ನೋಡಿ ನಾವು ಹೇಗೆ ಕೆಲವೊಂದು ವಿಷಯನ ಓದಿ ತಿಳ್ಕೊಬೇಕು ದೇವ್ರ ಕರ್ತನದ ಭೂಮಿಗೆ ಬರ್ಬೇಕಾರೆ ಯೇಸ್ ಕ್ರಿಸ್ತನ್ ದೇವ್ರದ ನೋಡಿ ತಂದೆ ದೇವ್ರೆ ಗೊತ್ತು ನನ್ಗೆ ನಾನೇ ಧರ್ಮಶಾಸ್ತ್ರ ಕೊಟ್ಟಿದಿನಲ್ಲ ಕೊಟ್ಟಿದ್ದೀನಲ್ಲ ನಾನು ಮೊದ್ಲಿ ಇರ್ಬೇಕಾದ್ರೆ ಇದೆಲ್ಲ ಗಮನಿಸಿದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿಲ್ಲ ಗ್ರಂಥದ ಸುರಿಲಿ ನನ್ನ ಕುರಿತು ಬರೆಯಲ್ಪಟ್ಟಿದೆಯಲ್ಲ ಅಂತ ಹೇಳಿದಾಗ ಗ್ರಂಥದ ಸುರುಳಿಯಲ್ಲಿ ಇತ್ತು ಅಂದ್ರೆ ಭೂಮಿಗೆ ಬಂದೇನ್ ಮಾಡಿದಾರೆ ಅದನ್ನ ಸ್ಟಡಿ ಮಾಡಿದ್ರೆ ಅಂದ್ರೆ ಯಾವುದೇ ಒಂದು ಹಿಂದಿನ ಅವರು ದೂತರಾಗಿದ್ದಂತ ಇರುವಂತ ವಿಷಯಗಳನ್ನ ಕೂಡ ಅವ್ರು ಕೊಡ್ತೆ ಅವರೇ ಸ್ವತಃ ಅದನ್ನ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಏನ್ ಮಾಡಿದ್ರೆ ದೇವ್ರು ಕೆಲವೊಂದು ವಿಷಯವನ್ನ ಅವರಿಗೆ ಇಟ್ಟಿದ್ರು ಹಾಗಾಗಿ ಕರ್ತನ ದೇವಸ್ಥೆ ಏನ್ ಮಾಡಿದ್ರೆ ಕೆಲವೊಂದು ವಿಷಯಗಳನ್ನ ತಾವೇ ಆಗಿ ಸ್ಟಡಿ ಮಾಡಿದ್ರು ಸ್ಟಡಿ ಮಾಡ್ತಾರೆ ಅದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಸಮಯವನ್ನ ತಗೊಂಡ್ರು ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಹನ್ನೆರಡನೇ ವಯಸ್ಸಿನಲ್ಲಿ ದೇವಾಲಯಕ್ಕೆ ಹೋಗ್ತಾರೆ ಹನ್ನೆರಡನೇ ವಯಸ್ಸಿನಿಂದ

ಅದೆಲ್ಲರ ನಿಜ ಸ್ವರೂಪ ಏನು ಅಂತ ಸ್ಟಡಿ ಮಾಡ್ಕೊಂಡ್ರಿ ಎಲ್ಲಿ ಎಲ್ಲಿ ವಾಕ್ಯಗಳನ್ನ ಅಪ್ಲೈ ಮಾಡ್ಬೇಕಾಗುತ್ತೆ ಧರ್ಮಶಾಸ್ತ್ರದಲ್ಲಿ ಬರದಂತ ಈ ಒಂದು ವಾಕ್ಯವನ್ನ ಎಲ್ಲಿ ಅನ್ವಯ ಮಾಡ್ಬೇಕಾದಂತ ಎಲ್ಲಾ ವಿಷಯವನ್ನ ಅವರು ಸ್ಟಡಿ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಅನ್ನೋದು ದೂತ್ರ ಮೂಲಕ ಆಗಿಯೋ ದೇವರಿಂದ ಆಗಿ ಬರ್ಲಿಲ್ಲ ಬದಲಾಗಿ ಗ್ರಂಥದ ಸುರುಳಿಯಿಂದಲೇ ಬಂದಿತ್ತು ಅದನ್ನೇ ಅವ್ರು ಅರ್ಥ ಮಾಡ್ಕೊಂಡ್ರು ಅದಕ್ಕೆ ಹೇಳ್ತಾರೆ ನೋಡ್ರಿ ದೇವ್ರೆ ನೀವೇ ನನಗೆ ಹೇಳಿದಿರಲ್ಲ ಇಲ್ಲ ದೂತ್ರ ನನಗೆ ಹೇಳ್ಕೊಟ್ಟಿದ್ರಲ್ಲ ಅಂತ ಹೇಳ್ತಿದ್ದೆ ಗ್ರಂಥದ ಸುರುಳಿಯಿಂದ ನನಗೆ ಏನ್ ತಿಳ್ಸ್ಕೊಂಡಿದಿರಲ್ಲ ನನ್ನ ಬಗ್ಗೆ ಬರ್ದಿದೆ ಅಂತ ನನ್ಗೆ ಅರ್ಥವಾಯ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಆ ವಿಷಯವನ್ನ ಹಾಗಾಗಿ ದೇವ್ರ ಮಕ್ಳು ಇಲ್ಲೊಂದು ಬ್ಯೂಟಿಫುಲ್ ಆದಂತ ಒಂದು ಲೆಸನ್ ಇದೆ ನನಗೆ ಏನಪ್ಪಾ ಲೆಸನ್ ಅಂತ ನೋಡಿದ್ರೆ ಇವತ್ತು ದೇವರ ಮಕ್ಕಳಿಗೆ ಸಿಕ್ಕಿರುವಂತ ಒಂದು ಸತ್ಯ ಜ್ಞಾನ ಇರ್ಬೋದಲ್ವಾ ಈ ಜ್ಞಾನ ನಿಜವಾಗ್ಲೂ ಕರ್ತನಾದ ಕಾಲದಲ್ಲೂ ಅವ್ರಿಗೂ ಇರ್ಲಿಲ್ಲ ಅಲ್ವಾ ಅವ್ರು ಅದನ್ನ ಏನ್ ಹುಡುಕಿದ್ರು ಅದಕ್ಕೆ ದೇವರು ಆತ್ಮನ ಕೊಡ್ತಾ ಇದ್ರು ಆದ್ರೆ ನಮಗಿರುವಂತ ಒಂದು ಸತ್ಯ ವಿಷಯನ ತಗೊಂಡಾಗ ನಮ್ಗಷ್ಟು ಅವ್ರಿಗೆ ತಿಳಿದಿಲ್ಲ ಅಂತ ನಾನು ಹೇಳಕ್ ಬರ್ತಾ ಇಲ್ಲ ನಮ್ಗೆ ಇರುವಷ್ಟು ಸತ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯಗಳಿದೆಯಲ್ಲ ನಮಗ್ ಮುಂದೆ ನಾವು ಎಷ್ಟು ಬೇಕಾದ ತಿಳ್ಕೊಬಹುದು ಅನ್ನುವಂಥ ವಿಷಯ ಅದು ಅವರಿಗೆ ಇರ್ಲಿಲ್ಲ ಅಲ್ವಾ ದೇವ್ರ ಅವ್ರಿಗೇನೋ ಅದನ್ನ ತಿಳ್ಸಬೇಕು ಅಂತಿದ್ರು ಅದ್ ಮಾತ್ರ ತಿಳಿಸ್ಕೊಟ್ಟಿದ್ರು ನಮಗಿಂತ ಹೆಚ್ಚಿನ ವಿಷಯ ಅದ್ರೊಳಗೆ ಅವ್ರು ತಿಳ್ಕೊಂಡ್ರು ಅರ್ಥ ಮಾಡ್ಕೊಂಡ್ರು ಆದ್ರೆ ಇವತ್ತು ನಮಗೇನಿದೆ ಅಂದ್ರೆ ಪ್ರತಿಯೊಂದು ವಿಷಯನೂ ಕೂಡ ದೇವ್ರ ಸ್ಪಷ್ಟವಾಗಿ ಬರ್ದಿಟ್ಟು ನಮ್ಗೆ ಅನುಕೂಲವಾಗ್ಲಿ ಅಂತ ನೋಡಿ ಈಗ ಈ ಅಧ್ಯಾಯ ವಾಕ್ಯ ಎಲ್ಲ ಮಾಡೋದು ಯಾರಾದ್ರೂ ಮನುಷ್ಯರು ಮಾಡ್ತಾ ಇದ್ರ ಮನುಷ್ಯರ ಮನುಷ್ಯರೇ ಸ್ವತಃ ಮಾಡ್ತಿದ್ರ ಅಂತ ಖಂಡಿತ ಇಲ್ಲ ದೇವರ ಆತ್ಮ ಪ್ರೇರಣೆಯಿಂದ ಅದನ್ನು ಕೂಡ ಮಾಡಿದ್ರು ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ ದೇವ್ರು ಮಾಡಿರ್ಬೋದು ಅದನ್ನೆಲ್ಲ ನನ್ನ ಮಕ್ಕಳು ಮುಂದೆ ಬರ್ಬೇಕ ಸಮಯದಲ್ಲಿ ಸತ್ಯವೇದ ವಾಕ್ಯಗಳ ಹುಡ್ಕೋದಾಗ್ಲಿ ಓದೋದಾಗ್ಲಿ ಕಷ್ಟ ಆಗ್ಬಾರ್ದು ಅವ್ರಿಗೆ ಅವ್ರು ತುಂಬಾ ಈಸಿಯಾಗಿ ಹುಡುಕಿ ನನ್ನ ಬಗ್ಗೆ ತಿಳ್ಕೊಳ್ಳಿ ಅಂತ ಉದ್ದೇಶದಿಂದಲೇ ಮಾಡಿರ್ಬೋದು ಕರೆಕ್ಟ್ ಅಲ್ವಾ ನೋಡ್ರಿ ಹಾಗಿರ್ಬೇಕಾದ್ರೆ ನಮ್ಮ ಕುರಿತು ಕೂಡ ಎಲ್ಲಿ ಬರೆಯಲ್ಪಟ್ಟಿದೆ ನಾವು ಏನಾಗಿರ್ಬೇಕು ನಮ್ಮ ಕುರಿತು ದೇವರ ಚಿತ್ತವೇನು ನಾವು ಏನಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ ಎಲ್ಲ ವಿಷಯಗಳು ಕೂಡ ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ಅದೇ ಗ್ರಂಥದ ಸುರಿಲೂ ಬರೆಯಲ್ಪಟ್ಟಿದ್ದಾರೆ ಅಲ್ವಾ ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಕರ್ತನಾದ ಏಸು ಕ್ರಿಸ್ತನು ಈ ಒಂದು ಗ್ರಂಥದ ಸುರಿ ಸುರೀಲಿ ಬರೆಯಲ್ಪಟ್ಟಿರುವಂತ ವಿಷಯವನ್ನ ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಏನ್ ಬರೆಯಲ್ಪಟ್ಟಿದೆ ಗ್ರಂಥ ಸುರಿಲಿಯಲ್ಲಿ ನನ್ ಮೊದಲೇ ಮೊದಲನೇದಾಗಿ ಗ್ರಂಥದ ಸುರೀಲಿ ಓದಿರ್ಬೇಕಂದ್ರೆ ಪವಿತ್ರ ಗ್ರಂಥಗಳು ಧರ್ಮಶಾಸ್ತ್ರವಿರಬಹುದು ಹಬ್ಬ ಮೋಶೆಯ ಗ್ರಂಥಗಳಿರ್ಬೋದು ಪ್ರವಾದಿಗಳ ಗ್ರಂಥಗಳಿರ್ಬೋದು ಅಂದ್ರೆ ಯೇಸು ಕ್ರಿಸ್ತನ್ ಬರೋದಕ್ಕಿಂತ ಮುಂಚಿತವಾಗಿ ಆದಿ ಮಲ್ಕೆ ಮಲ್ಕೆವರೆಗಿರುವಂತಹ ಗ್ರಂಥಗಳು ಏನೆಲ್ಲ ಅವರಿಗೆ ಸಿಗ್ತಾ ಇತ್ತು ಅದರಲ್ಲಿ ಏನ್ ಬರೆಯಲ್ಪಟ್ಟಿದೆ ಏನಂತ ಅಹ್ ದೇವರ ವಿಷಯಗಳಲ್ಲಿ ಬರೆಯಲ್ಪಟ್ಟಿದೆ ಅಂತ ಮುಖ್ಯವಾಗಿ ಅವ್ರು ಏನ್ ಅರ್ಥ ಮಾಡ್ಕೊಬೇಕಾಗಿತ್ತು ಕರ್ತನಾ ಯೇಸು ಕ್ರಿಸ್ತನ್ ಅಂತ ನೋಡಿದ್ರೆ ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು ಸರ್ವಾಂಗ ಹೋಮಗಳು ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ ನೋಡಿ ಕರ್ತನಾ ಯೇಸು ಅಲ್ವಾ ಧರ್ಮಶಾಸ್ತ್ರದ ಪ್ರಕಾರ ಏನೆಲ್ಲಾ ಇತ್ತು ಏನೆಲ್ಲ ದೇವ್ರ ಬಲಿಗಳು ಕೊಟ್ಟಿದ್ರು ಯಾವನು ದೇವರಿಗೆ ಇಷ್ಟವಿಲ್ಲ ಅನ್ನೋದು ವಿಷಯವನ್ನ ಅವ್ರೇನ್ ಮಾಡಿದಾರೆ ಅಂದ್ರೆ ಧರ್ಮಶಾಸ್ತ್ರವನ್ನ ಓದದ್ ಮೂಲಕವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕೆ ಈ ಭಾವನೆ ಬಂತು ಕರ್ಕನ ದೇವಸ್ಕೃಷ್ಣ ಇದನ್ನ ಹೇಗೆ ಅರ್ಥ ಮಾಡ್ಕೊಂಡಿರ್ಬೋದು ನೋಡ್ರಿ ಇಲ್ಲಿ ಒಂದ್ ವಿಷಯ ನಮ್ಗೆ ಗೊತ್ತಾಗ್ ದೇವರ ನೀತಿ ಮತ್ತೆ ದೇವರ ಪ್ರೀತಿನ ನಾವು ಯಾವಾಗ ಸ್ಟಡಿ ಮಾಡ್ಬಿಡ್ತೀವೋ ಅವಾಗ ದೇವ್ರ್ ಮಾಡುವಂತ ಬರ್ದಿಟ್ಟಿರುವಂತ ಪ್ರತಿಯೊಂದು ಮಾತಿನ ನಿಜವಾದ ಅರ್ಥವನ್ನ ನಾವು ಕಳಿಸ್ಕೊಬಹುದು ಯಾವಾಗ ದೇವರ ನೀತಿ ಮತ್ತೆ ಪ್ರೀತಿನ ನಾವು ಅರ್ಥ ಮಾಡ್ಕೊಳ್ವೋ ಅವಾಗ ಅದು ಬೇರೆ ಅಕ್ಷರಗಳಾಗಿ ಉಳಿಯುತ್ತೆ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ನಮ್ಮ ಮೆದ್ಲಲ್ಲಿ ಕೂಡ ನಾವು ಅದನ್ನ ಬಾಯಿಪಾಠ ಮಾಡ್ಕೊಂಡು ಇನ್ನು ಹೇಳ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಬೇಕಾದ್ರೆ ನಾವು ವಾಕ್ಯವನ್ನ ಬೈಬಲ್ ನೋಡಿದ್ ಕೂಡ ಹೇಳ್ಬಿಡ್ಬೋದು ಆದ್ರೆ ಅದರ ಅರ್ಥ ನಮ್ಗೆ ಗೊತ್ತಾಗಲ್ಲ ದೇವರ ನೀತಿ ಪ್ರೀತಿ ಗೊತ್ತಿಲ್ಲದ ಇದ್ದಾಗ ಅದನ್ನ ಎಲ್ಲಿ ಯಾಕೆ ಯಾವ ಸಮಯದಲ್ಲಿ ಅನ್ವಯ ಮಾಡ್ಬೇಕು ಯಾವ ಒಂದು ಕಾರಣಕ್ಕೋಸ್ಕರ ದೇವ್ರು ಇದನ್ನ ಹೇಳಿದ್ರ ಅನ್ನೋ ವಿಷಯ ಅಲ್ಲಿ ಅರ್ಥವಾಗಲ್ಲ ಕರ್ತನ ದೇವಸ್ತಾರ ಮೊದಲನೇದಾಗಿ ದೇವರ ನೀತಿನ ಚೆನ್ನಾಗಿ ಅರ್ಥ ಮಾಡ್ತಿತ್ತು ದೇವರ ನೀತಿ ಏನಪ್ಪಾ ಅಂದ್ರೆ ಇದು ಹೇಗೆ ಸಾಧ್ಯ ಒಬ್ಬ ಮನುಷ್ಯನಿಗೆ ಈ ಒಂದು ಪ್ರಾಣಿಗಳಿಂದ ಬಳಿಗಳಿಂದ ದೇವರು ತೃಪ್ತರಾಗ್ತಾರ ಖಂಡಿತ ತೃಪ್ತರಾಗಿದ್ರೆ ನನ್ನ ಯಾಕೆ ಭೂಮಿ ಕಲಸೋಂತ ಉದ್ದೇಶ ದೇವ್ರಿಗಿತ್ತು ಅಂದ್ರೆ ಈ ಭೂಮಿಗೆ ಒಬ್ಬ ವಿಮೋಚಕನ ಬೇಕಂತ ಉದ್ದೇಶ ದೇವ್ರಿಗೆ ಯಾಕೆ ಇರ್ತಿತ್ತು ಖಂಡಿತವಾಗ್ಲು ಇರ್ತಾ ಇರ್ಲಿಲ್ಲ ಅಂದ್ರೆ ದೇವ್ರ ಉದ್ದೇಶ ಅದರ್ಲಿಲ್ಲ ಪ್ರಾಣಿ ಮತ್ತೆ ಯಜ್ಞ ನೈವೇದ್ಯಗಳಿಂದ ಪ್ರಾಣಿಗಳ ಬಳಿಗಿಂದ ಈ ಪಾಪ ಪರಿಹಾರ ಮಾಡುವಂತ ವಿಷಯ ಅದನ್ನ ದೇವ್ರ ಮೆಚ್ಚೋದಾಗಿದ್ರೆ ಅದು ದೇವ್ರಿಗೆ ಇಷ್ಟವಾಗಿದ್ರೆ ಖಂಡಿತ ತನ್ನ ಒಬ್ಬನೇ ಮಗನಾದ ನನ್ನನ್ನ ಭೂಮಿಗೆ ಕಲಿಸ್ಬೇಕಾದ ದೇವರ ಯೋಜನೆ ಯಾವತ್ತೂ ದೇವ್ರು ಮಾಡ್ತಾ ಇರ್ಲಿಲ್ಲ ಹಾಗಾಗಿ ಅದ್ರಲ್ಲಿ ಆತನು ಇಷ್ಟ ಪಡ್ಲಿಲ್ಲ ಅನ್ನೋ ವಿಷಯವನ್ನ ನೋಡ್ತೀವಿ ಏನೋ ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ನೋಡಿ ಇದೇ ಒಂದು ವಾಕ್ಯನ ಮುಂದುವರಿತಾ ಇಲ್ಲಿ ಬರಿತಾ ಇರ್ತಾರೆ ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯು ಅಂದ್ರೆ ನೀವು ಅದ್ರ ಏನ್ ಮಾಡಲ್ಲ ಸಂತೋಷ ಪಡಲ್ಲ ನಿಮ್ಗೆ ಇಷ್ಟವಾಗಲ್ಲ ಸೊ ನಮ್ಗೆ ಹೆಂಗ್ ಅನ್ಸುತ್ತೆ ಈ ಒಂದು ವಿಷಯ ಓದಾಗ ಅಲ್ಲಪ್ಪ ಬಲಿನ ಕೊಡೋರ್ ಕೊಡೋ ಕೆಲ್ದವ್ರು ಯಾರು ಬಲಿ ಅನ್ನೋದೇ ದೇವ್ ನಮ್ಗೆ ಗೊತ್ತಿದ್ದಿಲ್ಲ ಆದಿ ಕಂಡ ಆದ್ಮೇಲೆ ವಿಮೋಚನ ಕಂಡದಿಂದ ಬರ್ಬೇಕಾದ್ರೆ ಅಧಿಕ ಭಾಗ ಇರೋದ್ರ ದೇವ್ರು ಕೊಡುವಂತ ಬಳಿ ಬಂದ ವಿಷಯ ಇಂಥ ಬಳಿ ಕೊಡ್ಬೇಕು ಈ ಒಂದು ಹಬ್ಬದ ದಿನದಲ್ಲಿ ಇದನ್ನ ಬಲಿ ಕೊಡಬೇಕು ಅಂತ ಅದನ್ನ ಬಲಿ ಕೊಡ್ಬೇಕು ಎಲ್ಲ ದೇವ್ರ ಏನ್ ಮಾಡಿದ್ರೆ ಅದನ್ನ ಸ್ಪಷ್ಟವಾಗಿ ಬರ್ದಿಟ್ಟಿದ್ದಾರೆ ಅದೇ ಬಲಿ ಕೊಡೋದು ಹೇಳಿದ್ಯಾರು ದೇವ್ರೆ ಇದು ಸಂತೋಷವಾಗಿಲ್ಲ ಅಂದ್ರೆ ಅರ್ಥವಿ ಅದನ್ನೇ ಈಗೇ ಒಂದು ಮನೆಯಲ್ಲಿ ನಮ್ಗೆ ನಮ್ಮ ಮನೆಯಲ್ಲಿ ನಮ್ಗೆ ಅಡಿಗೆ ಮಾಡೋರಿಗೆ ನಮ್ಗೆ ಇಷ್ಟವಾದಂತ ಒಂದು ಪದಾರ್ಥ ಮಾಡಕ್ ಹೇಳ್ಬಿಟ್ಟು ನೋಡಿ ನಂಗೆ ತುಂಬಾ ಇದಿಷ್ಟ ಮಾಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರಿಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನನಗೆ ಅದು ನನ್ ಇಷ್ಟ ಇಲ್ಲ ನಾನು ಇನ್ಮೇಲೆ ಅಂತ ಆಹಾರನ ತಿನ್ನೋದೇ ಇಲ್ಲ ಅಂತ ಹೇಗಿರುತ್ತೆ ಅವ್ರಿಗೆ ಹ ಅಲ್ವಾ ನಾವ್ ಹೇಳಿದೋ ಮಾಡಕ್ಕೆ ಮಾಡ್ರಿ ಇದು ಅವ್ರು ನಂಗೆ ತುಂಬಾ ಇಷ್ಟ ಅವ್ರು ನಮ್ಗೋಸ್ಕರ ಏನ್ ಮಾಡಿದ್ರ ಮಾಡಿದ್ರೆ ಕೊನೆಗೆ ನನ್ಗೆ ಇಷ್ಟನೇ ಇಲ್ಲ ನಾನು ತಿನ್ನೋದೇ ಇಲ್ಲ ಎಣ್ಣೆಲಿಂದ ತಿನ್ನೋದೇ ಇಲ್ಲ ನನ್ಗೆ ಇಷ್ಟನೇ ಆಗಲ್ಲ ಅಂತ ಏನ್ ಅರ್ಥ ಬಳಿ ಕೊಡ ಕೇಳಿದ್ಯಾರು ಬಲಿಗಳ ವಿಷಯಗಳನ್ನ ತಂದಿದ್ಯಾರು ದೇವ್ರೆ ಅಲ್ವಾ ಸೊ ಇಲ್ಲಿ ಯೇಸು ಕ್ರಿಸ್ತನ್ ಯಾವ ಅರ್ಥದಲ್ಲಿ ಮಾತಾಡ್ತಾ ಇದ್ರೆ ನೋಡ್ರಿ ಇಲ್ಲಿ ತಂದೆಯಾದ ದೇವರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋದು ಒಂದೇ ಒಂದು ಸೃಷ್ಟಿಯಿಂದ ನಿಜವಾಗ್ಲು ಆ ಸೃಷ್ಟಿಯನ್ನಾದ್ರೂ ದೇವರ ಮನಸ್ಸನ್ನ ಅರ್ಥ ಮಾಡ್ಕೊಳ್ತೇ ಇದ್ರೆ ನಾವ್ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯತೆನೆ ಇರ್ಲಿಲ್ಲ ಅಲ್ವಾ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಮನುಷ್ಯನ ಮೈಂಡ್ ಅಷ್ಟು ದೇವರ ದೇವರ ಮೈಂಡ ದೂರ ಆಗ್ಬಿಟ್ಟಿದೆ ದೇವರ ಆಲೋಚನೆಗಳಿಂದ ದೇವರ ಆ ಚಿತ್ತಗಳಿಂದ ಏನಾಗಿದೆ ತುಂಬಾ ದೂರ ಆಗ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಗ್ರಗಸ್ಕೊಳಕ್ ಆಗಲ್ಲ ಈಗ ನಮ್ಮ ಪಕ್ಕದಲ್ಲಿ ಒಬ್ಬರು ಏನ್ ಮಾಡ್ತಾರೆ ಇದ್ರೆ ಕೂಗ್ತಾರೆ ನಮ್ಮ ಹೆಸರು ಕರೀತಾರೆ ಚೆನ್ನಾಗಿ ಕೆಲ್ಸುತ್ತೆ ಒಂದು ಅಹ್ ಅರ್ಧ ಕಿಲೋಮೀಟರ್ ದೂರದಿಂದ ಹೋಗಿದ್ರೆ ಕೆಲ್ಸತ ಇಲ್ಲ ಒಂದ್ ಕಿಲೋಮೀಟರ್ ದೂರದಿಂದ ಹೆಸರು ಕರೀತಾರೆ ಎಷ್ಟೋ ಜೋರ ಇರ್ಚ್ಕೊಂಡ್ರೆ ಕೆಲ್ಸತ ಕೇಳ್ಸಲ್ಲ ಹಾಗೆ ನಮ್ಗೆ ಇರುವಂತ ಪರಿಸ್ಥಿತಿ ಅಲ್ವಾ ದೇವರ ದೇವರೀಷಿಗಳ ದೂರ ಆಗಿದೆ ನಾವು ಅದನ್ನ ಯಾವ್ದು ಎಷ್ಟೇ ಜೋರಾಗಿಲ್ಲದ್ರೂ ಅದ್ ವಿಷಯ ನಮಗೆ ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ ಅಂದ್ರೆ ಕರ್ತನ ಯಶಸ್ಕ್ರಿಸ್ತನು ತುಂಬಾ ಅದ್ಭುತವಾದಂತ ಸೃಷ್ಟಿ ಅದ್ಭುತ ಅಂತ ಹೇಳಿದ ತಕ್ಷಣ ಆ ಸೃಷ್ಟಿ ಕಾರ್ಯಗಳಾಗ್ಲಿ ಬೇರೆ ಹೊರಗಿನ ನೋಟಕ್ಕಾಗ್ಲಿ ನಾ ಆ ವಿಷಯಗಳು ಮಾತಾಡ್ತಾ ಇಲ್ಲ ಆತನ ಗುಣಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಒಂದು ಆ ಒಂದು ಏನಂತೀವಿ ದೇವರ ಮಹಾ ಮಹಾಕೃಪೇನ ದೇವರ ಸರ್ವ ಒಂದು ಗುಣಗಳನ್ನ ತನ್ನಲ್ಲಿ ರೂಪಿಸ್ಕೊಂಡಿದ್ರು ಕರ್ತನ ಅಂತ ನೋಡಿದ್ರೆ ತಂದೆ ದೇವರ ಮನಸ್ಸಲ್ಲಿ ಏನಿತ್ತು ಅನ್ನೋದು ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು ಅಲ್ವಾ ಯಾಕೆಂದ್ರೆ ಗ್ರಂಥದ ಸುರುಳಿ ಅಂದಾಗ ಅವ್ರಿಗೆ ಅವರಿಗೆ ಟೆಸ್ಟ್ ಮಾಡಿಲ್ಲ ಓಲ್ಡ್ ಟೆಸ್ಟ್ ಅಲ್ಲಿ ಅವ್ರು ಓದಿದ್ದಾರೆ ಅದನ್ನ ಓದಿನ ಅರ್ಥ ಮಾಡ್ಕೊಂಡಿದ್ದಾರೆ ಏನಂತ ಅರ್ಥ ಮಾಡ್ಕೊಂಡಿದ್ರೆ ಇದೆಲ್ಲ ತಂದೆ ನಿಮ್ಗೆ ಇಷ್ಟವಾಗ್ತಿಲ್ಲ ನಾನು ಅದಕ್ಕೆ ಒಂದು ಎಕ್ಸಾಂಪಲ್ ಎಲ್ದಾಗ್ಲೇ ಏನಪ್ಪ ಅಂದ್ರೆ ಒಂದು ವಿಷಯನ ಒಂದ್ ಅಡಿಗೆನ ನಮ್ಗೆ ಇಷ್ಟವಾದ ಅಡಿಗೆನ ಒಬ್ರು ಹತ್ರ ಮಾತಾಡ್ ಮಾಡಕ್ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗು ಅಲ್ವಾ ಮಾತಾಡಕ್ ಕೇಳ್ಬಿಟ್ಟು ಕೊನೆಗೆ ನಮ್ಗೆ ಇಷ್ಟ ಅಲ್ಲ ಅಂತ ಹೇಳೋದು ಯಾವ ರೀತಿಯಲ್ಲಿ ನ್ಯಾಯವಾಗುತ್ತೆ ಅಂತ ಹೇಳಿದಾಗ ಏನಕ್ಕೆ ಆ ರೀತಿ ಹೇಳ್ಬೋದು ಮನುಷ್ಯರು ಬೇಕಾದ್ರೆ ತಲೆ ಕೆಟ್ಟಾಗಿರ್ತವ್ರಿಗೆ ಏನಾದ್ರು ಟೆನ್ಷನ್ ಇಲ್ಲಿ ಇರ್ತಾರೆ ಹೇಳ್ತಾರೆ ದೇವ್ರ ಆ ರೀತಿ ಮಾಡಲ್ಲ ಅಲ್ವಾ ಸರ್ವಶಕ್ತನಾದ ದೇವ್ರ ಆ ರೀತಿ ಮಾಡಲ್ಲ ಯಾಕಂದ್ರೆ ಈ ಪಾಯಿಂಟ್ ನ ಏನಕ್ಕೋಸ್ಕರ ನೋಡ್ತಾ ಇದೀವಿ ಅಂದ್ರೆ ಬಲಿಗಳನ್ನ ಎಲ್ಲಾ ಒಂದು ಆಜ್ಞೆಗಳನ್ನ ನೈವೇದ್ಯಗಳನ್ನ ಈ ಪ್ರಕಾರ ಕೊಡ್ಬೇಕು ಈ ರೀತಿ ಮಾಡಿ ಅಂತ ಅಂತೇಳಿದವರು ದೇವ್ರೆ ಈಗ ಏನಾಗ್ತಿಲ್ಲ ಅವ್ರಿಗೆ ಸಂತೋಷವಿಲ್ಲ ಇಷ್ಟವಿಲ್ಲ ಅಂತ ವಿಷಯವನ್ನ ಕರ್ತನ ಇದಾರೆ ಅಲ್ವಾ ಸೊ ಯಾಕಂದ್ರೆ ಇಸ್ರೇಲ್ ಜನರ ಒಂದು ವಿಷಯ ತಗೊಂಡಾಗ ಅಲ್ವಾ ಆ ಇಸ್ರೇಲ್ ಜನರ ಒಂದು ವಿಷಯ ತಗೊಂಡಾಗ ಅದಕ್ಕೆ ಬ್ರದರ್ ಹೇಳ್ತಾ ಇದ್ರೆ ದೇ ಡಿಡ್ ನಾಟ್ ಸ್ಯಾಟಿಸ್ಫೈ ಆರ್ ಪ್ಲೇಸ್ ಗಾಡ್ ಇನ್ ಮೇಕಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಸಿನ್ ದೇವ್ರನವರು ಏನಂತ ತಿಳ್ಕೊಂಡ್ಬಿಟ್ಟಿದ್ರು ಅಂದ್ರೆ ಯಜ್ಞ ಕುರಿಗಳನ್ನ ಕೊಡೋದ್ರಿಂದ ದೇವ್ರು ತೃಪ್ತಿ ಆಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಆದ್ರೆ ನಿಜವಾಗ್ಲೂ ದೇವ್ರ ಪಾಪವನ್ನು ಬಿಡೋದ್ರಿಂದ ಮಾತ್ರ ತೃಪ್ತಿ ಆಗ್ತಾರೆ ಪಾಪಗಳನ್ನ ಬಿಟ್ಟು ಅವುಗಳಿಂದ ದೂರ ಇದ್ದು ಅದ ಆ ಭಾವನೆಯಿಂದ ನನ್ ಕೊಡುವಂತ ಬಲಿಯಿಂದ ದೇವರಿಗೆ ತೃಪ್ತಿ ಆಗ್ತಿತ್ತು ಹೊರತು ಅದೇ ಪಾಪದಲ್ಲಿ ನಾನು ಬೆಳಿಯೋದಕ್ಕೆ ನನ್ ಕೊಡುವಂತ ಒಂದ್ ಯಾವುದೇ ಬಲಿ ದೇವರಿಗೆ ತೃಪ್ತಿ ಆಗ್ತಾ ಇರ್ಲಿಲ್ಲ ಅಲ್ವಾ ಇದ್ರ ಜನಗಳ ಭಾವನೆ ಹೇಗಾಯ್ತು ಅಂದ್ರೆ ದೇವ್ರಿಗೆ ಬಳಿತಾನೇ ಬೇಕು ಅಂತ ಆಯ್ತು ಹೊರತು ದೇವ್ರ ನಮ್ಮ ಹೃದಯನ ಶುದ್ಧ ಮಾಡೋಕೋಸ್ಕರ ಬಳಿ ಕೂಡ ಕೇಳ್ತಾ ಇದಾರೆ ಅನ್ನೋದು ಅವ್ರಿಗೆ ಅರ್ಥವಾಗ್ಲಿಲ್ಲ ನಮ್ಮ ಹೃದಯದ ಭಾವನೆಗಳ ಬದಲಾವಣೆ ಆಗ್ಬೇಕು ನಾವು ಪಾಪದಿಂದ ವಿಮುಖರಾಗ್ಬೇಕು ಪಾಪದಿಂದ ಬಿಡುಗಡೆ ಆಗ್ಬೇಕು ಅನ್ನೋಂಥ ಉದ್ದೇಶದಿಂದಲೇ ಈ ಬಳಿಗಳನ್ನ ಕೊಡ ಕೇಳ್ತಾ ಇದಾರೆ ಒಂದು ವಿಷಯ ತುಂಬಾ ಜನರಿಗೆ ಅರ್ಥ ಆಗ್ಲಿಲ್ಲ ಅದರಿಂದ ದೇವ್ರಿಗೆ ಏನ್ ಅನ್ಸ್ಬಿಡ್ತು ಈ ಬಳಿಗಳು ಅಲ್ವಾ ಇವತ್ತು ಕೂಡ ನಮ್ಮ ಅನ್ಯ ಜನಗಳ ಅನ್ಯ ದೇವತೆಗಳನ್ನ ಆರಾಧನೆ ಮಾಡೋರು ಹೆಂಗಿದ್ರೆ ಬಳಿಗಳನ್ನ ಅದೇ ಕೊಡ್ತಾರೆ ದೇವ್ರು ತಿಂತಾರೆ ದೇವ್ರು ಮಾಡ್ತಾರೆ ದೇವ್ರಿಗೆ ಏನು ಇವತ್ವರೆಗೂ ಇವತ್ವರೆಗೂ ಪ್ರಪಂಚದಲ್ಲಿ ಎಷ್ಟು ಕುರುತನ ಇದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ಬಲಿ ಕೊಡ್ತಾ ಇದ್ವಿ ಯಾರ ತ ನೋಡಿ ಏನೋ ಸುಮ್ನೆ ಅರ್ಥನೇ ಇಲ್ಲ ಅವ್ರಿಗೆ ದೇವ್ರಿಗೆ ಕೇಳಿದ್ರ ಏನಿಲ್ಲ ಎಷ್ಟು ಬ್ಲೈಂಡ್ ಆಗಿದೆ ಅಂದ್ರೆ ಅಷ್ಟು ಬ್ಲೈಂಡ್ ಆಗಿದೆ ಆ ಒಂದು ಬ್ಲೈಂಡ್ ಲೈನ್ ನೆಕ್ಸ್ಟ್ ಲೆವೆಲ್ ಯಾರ್ ಬಂದಿದೆ ಅಂದ್ರೆ ಇಸ್ರೇಲ್ ಜನ ದೇವ್ರಿಗೆ ಏನ್ಮಾಪ ಬೇಕೋ ಬಲಿ ಬೇಕು ಏನಕ್ಕೆ ಬಲಿ ಯಾಕೆ ಬಲಿ ಕೇಳ್ತಾ ಇದಾರೆ ದೇವ್ರು ಅದ್ಯಾಕ್ ದೇವ್ರು ತಾನು ಸೃಷ್ಟಿ ಮಾಡಿದಂತ ಅಂದ್ರೆ ಸುಟ್ಟಿ ಬಲಿ ಕೊಡಿ ಅಂತ ಕೇಳ್ತಾರೆ ಇದನ್ನೆಲ್ಲ ದೇವರೇ ಸೃಷ್ಟಿ ಮಾಡಿದ್ರಲ್ಲ ನನ್ ಅವ್ರು ಬೇಕಾದ್ರೂ ತಗೊಳಲ್ವಾ ಇಷ್ಟ ಸರಿ ದೇವ್ರು ಬರ್ದಿರ್ತಾರೆ ನನಗ್ ಬೇಕಾ ನಾನೇ ತಗೊಳ್ತಾ ಇದೀನಿ ಎಷ್ಟು ಕುರಿಬೇಕು ಎಲ್ಲ ನಾನೇ ಸೃಷ್ಟಿ ಮಾಡಿದೀನಿ ನಾನೇ ತಗೊಳ್ತೀನಿ ನಿನ್ನತ್ರ ಕೇಳ್ತೀನಿ ನಿನ್ನ ಕೈಯಿಂದ ಯಾಕೆ ಕೇಳ್ತೀನಿ ಬಲಿನ ನಾನೇ ತಗೊಳ್ತೀನಿ ಅದನ್ ಬೇಕಾಗಿದ್ರೆ ನೀನ್ ಯಾಕೆ ಕೊಡ್ಬೇಕಾಗುತ್ತೆ ನನಗೆ ಅಲ್ವಾ ಅದು ನಿಂದ ನಂದೆ ಎಲ್ಲ ಸೃಷ್ಟಿಯು ನಂದೇ ಬೇಕಾಗಿದ್ದಾಗ ನಾನೇ ತಗೊಳ್ತೀನಿ ನಿನ್ನಿಂದ ಯಾಕೆ ಕೇಳ್ಬೇಕು ಉದ್ದೇಶ ಆಯ್ತು ದೇವರಿಗೆ ಏನಪ್ಪಾ ಅಂದ್ರೆ ನೀನು ಆ ಬಲಿ ಕೊಡಕ್ ಬರ್ಬೇಕಾದ್ರೆ ನನ್ನ ಪಾಪದಿಂದ ಈ ಪ್ರಾಣಿ ಬಲಿಯಾಗ್ತಿದೆಯಲ್ಲ ಅಂದ್ಬಿಟ್ಟು ನಿನ್ನ ಮನಸ್ಸಿಗೆ ಆ ಒಂದು ಪ್ರಾಣಿ ಬಲಿ ಆ ಒಂದ್ ವೇದನೆ ಕಷ್ಟ ನಾನು ಅನ್ಭಕ್ಬೇಕಾದಂತ ಕಷ್ಟ ಪ್ರಾಣಿ ಅನುಭವಿಸ್ತಾ ಭಾವನೆ ಬಂದು ಪಾಪದಿಂದ ನೀನು ದೂರವಾಗಕ್ಕೆ ಪ್ರಯತ್ನ ಪಡ್ಲಿ ಅಂತ ಉದ್ದೇಶಕ್ಕೋಸ್ಕರ ಏನ್ ಮಾಡಿದೀನಿ ಆ ಬಳಿಯನ್ನ ಕೇಳಿದ್ರೆ ನಿಮ್ಗೆ ಏನು ಆಗ್ತಿಲ್ಲ ಅಲ್ವಾ ಇವತ್ ಕೂಡ ಕೆಲವ್ರಿಗೆ ಏನ್ ಅಂದ್ರೆ ಪ್ರಾಣಿಗಳನ್ನ ಕಡಿಯೋರಿಗೆ ತುಂಬಾ ಸಂತೋಷ ಅಲ್ವಾ ಅದನ್ನ ಕಡ್ದು 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 ಅವ್ರಿಗೆ ಅಭ್ಯಾಸ ಆಗುತ್ತೆ ಅವ್ರಿಗೆ ಪ್ರಾಣಿ ಸಾಯ್ಬೇಕಾದ್ರೆ ಆ ಒಂದು ದುಃಖನೂ ಫೀಲಿಂಗ್ ಆಗ ಅಲ್ವಾ ನೀವ್ ಯಾವ್ತಾವ್ ನೋಡಿದ್ರ ಈ ಕುರಿ ಕಟ್ ಮಾಡೋರು ಇವನಲ್ಲಿ ನೋಡಿ ಕಷ್ಟನೇ ಆಗಲ್ಲ ನಾವು ಕೋಳಿ ಅಂಗಡಿಗೆ ಹೋಗ್ಬಿಟ್ಟು ಕೋಳಿ ಕೊಡಿ ಅಂತ ಹೇಳಿದಾಗ ಅವ್ರ ಜೀವಂತ ಕೋಳಿ ತಗೋದು ಅಲ್ಲಿ ಕಟ್ ಮಾಡಕ್ ಹೋಗ್ತಾ ಅಂದಾಗ ನಮ್ಗೆ ಇನ್ನ ಅಯ್ಯೋ ನಮ್ ಕಣ್ ಮುಂದೆ ಕೋಯದ್ ನೋಡೋದ್ ಆಗಲ್ಲ ಬಟ್ ಅವ್ರಿಗೆ ಏನ್ ಅನ್ಸುತ್ತೆ ಅಷ್ಟೇ ಕಟ್ ಮಾಡಿ ಪಿಸಾಕಿತ್ತ ಅಭ್ಯಾಸ ಆಗುತ್ತೆ ಏನಿಲ್ಲ ಅವ್ರಿಗೆ ಹಾಗೆ ಇಲ್ಲೇನಾಗಿತ್ತು ಅಂದ್ರೆ ಪಾಪ ಮಾಡಿ ಪಾಪ ಮಾಡಿ ಅಭ್ಯಾಸ ಆಗಿ ಪಾಪಕ್ಕೆ ಪರಿಹಾರ ಬಲಿ ಕೊಡೋ ಅಭ್ಯಾಸವಾಗಿ ಬಳಿಯ ನಿಜವಾದ ಅರ್ಥವನ್ನೇ ಗೊತ್ತಿಲ್ಲ ಅಂದ್ಮೇಲೆ ಆ ಬಲಿ ಕೊಡೋದ್ರಿಂದ ದೇವ್ರಿಗೆ ಏನ್ ಸಂತೋಷ ಸಿಗುತ್ತೆ ಅಲ್ವಾ ದೇವ್ರಿಗೆ ಯಾವ್ದು ಸಂತೋಷ ಇಲ್ಲ ನೋಡ್ರಿ ಇಲ್ಲಿ ಏನ್ ವಿಷಯ ನೋಡ್ತೀವಿ ಅಂದ್ರೆ ಮನುಷ್ಯನಿಗೆ ಒಬ್ಬ ಮನುಷ್ಯನು ತಾನ್ ಮಾಡಿದಂತ ಪಾಪವನ್ನ ಅರ್ಥ ಮಾಡ್ಕೊಳ್ದೆ ದೇವರಿಗೆ ಬಲಿ ಕೊಟ್ಟಾಗ ದೇವರಿಗೆ ಯಾವುದೇ ರೀತಿ ತೃಪ್ತಿ ಆಗಲ್ಲ ಒಂದ್ ವೇಳೆ ಆ ಮನುಷ್ಯನು ತಾನು ಮಾಡಿದಂತ ತಪ್ಪನ್ನ ಆ ಅರ್ಥ ಮಾಡ್ಕೊಂಡು ನಾನು ದೇವ್ರ ವಿರುದ್ಧವಾಗಿ ಪಾಪ ಮಾಡಿದೀನಿ ನಾನು ಪಶ್ಚಾತ್ತಾಪ ಬರ್ತೀನಿ ಈ ಬಲಿ ಕೊಟ್ಟು ನನ್ನ ಪಾಪದಿಂದ ಬಿಡುಗಡೆ ಆಗ್ತೀನಿ ದೇವರನ್ನ ಕ್ಷಮಿಸಿ ಅಂತ ಭಾವನೆ ಬಂತು ಅಂದ್ರೆ ಒಂದ್ ವೇಳೆ ದೇವ್ರ ಅದನ್ನ ಮೆಚ್ತಾ ಇದ್ರು ಆದ್ರೆ ಅದಕ್ಕಿಂತ ಶ್ರೇಷ್ಠವಾದಂತ ಒಂದು ಬಲಿ ಇದೆಯಾ ಅಂದ್ರೆ ಹೌದು ಇದೆ ಅದನ್ನೇ ಎಲ್ಲಿ ನೋಡ್ತೀವಿ ಇಬ್ಬರು ಇದವರಿಗೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ನೋಡ್ತೀವಿ ಗೋ ನಿನ್ನ ಚಿತ್ರವನ್ನು ನೆರವೇರಿಸಿದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುವ ತೆಗೆದು ಬಿಡುತ್ತಾನೆ ಇಗೋ ನಿನ್ನ ಚಿತ್ತವನ್ನು ನೆರವೇರಿಸಿದಕ್ಕೆ ಬಂದಿದ್ದೇನೆ ನಿನ್ನ ಚಿತ್ತ ಆಸೆ ದೇವ್ರಿಗೆ ಏನ್ ಇಷ್ಟ ಪಡ್ತಾ ಇದ್ರೆ ಅಲ್ವಾ ಹ ದೇವ್ರಿಗೆ ಏನ್ ಪಡ್ತಾ ಇದ್ರೆ ಯಾರು ತಮ್ಮ ತಪ್ಪನ್ನ ನಿಜವಾದ ತಿಳ್ಕೊಳ್ತಾರ ಇಷ್ಟ್ರೆ ಬೇರೆಯವ್ರ ತಪ್ಪಗೋಸ್ ತನ್ನ ಬಲಿ ಕೊಡೋರ್ ಅಂದ್ರೆ ದೇವ್ರಿಗೆ ಎಷ್ಟು ಇಷ್ಟ ಇರ್ಬೋದು ಅಲ್ವಾ ತಿಳ್ಕೊಳ್ತಾರ ಅಂದ್ರೆ ವಾಯ್ಸ್ ಕೇಳಿಸ್ತಾ ಇದೀಯ ವಯಸ್ಸು ಕೆಲಸ್ತಾ ಇದ್ಯಾ ಸರಿ ಸರಿ

ಸೊ ಅಂದ್ರೆ ದೇವರಿಗೆ ಇಷ್ಟವಾಗಿರೋದು ಅಲ್ವಾ ಒಬ್ಬ ಪಾಪಿ ಪಶ್ಚಾತ್ತಾಪ ಪಡೋದ್ರಿಂದ ಪಲ್ಲ ಅಷ್ಟು ಸಂತೋಷವಾಗುತ್ತೆ ಮನಸ್ಸಾಂತರ ಹೊಂದೋದ್ರಿಂದ ಅಂತ ವಾಕ್ಯ ಇದೆ ಅಲ್ವಾ ಆ ಕಳೆದು ಹೋದ ಕುರಿ ಬಗ್ಗೆ ನಾವು ಓದ್ತೀವಿ ಕೆಲವೊಂದು ಟೈಮಲ್ಲಿ ನಾವು ಅದನ್ನ ಯಾರಿಗೆ ಅಪ್ಲೈ ಮಾಡ್ತೀವಿ ಅಂದ್ರೆ ಆದಾಮ್ಗೆ ಅಪ್ಲೈ ಮಾಡ್ತೀವಿ ಆದಾಮ್ ಕಳೆದು ಹೋದಂತ ಕುರಿ ಅದನ್ನ ವಿಮೋಚನೆ ಮಾಡಕ್ಕೆ ನಮ್ಮ ಕರ್ತನ ದೇವಸ್ಕೊಂಡ್ ಬಂದ್ರು ಅಂತ ಈ ಕಳೆದು ಹೋದ ಕುರಿ ಮತ್ತೆ ತಿರುಗ್ ಬರೋದ್ರೆ ದೇವ್ರ್ ಸಂತೋಷವಾಗುತ್ತೆ ಕಳೆದು ಹೋದ ಕುರಿನ ವಿಮೋಚನೆ ಮಾಡ್ಕೊಂಡ್ ಬರ್ತಾರೆ ನೋಡ್ರಿ ಅವರ ಒಂದು ಸಾಕ್ರಿಫೈಸ್ಗೆ ದೇವ್ರಿ ಎಷ್ಟು ಸಂತೋಷ ಕೊಡಬಹುದು ಅಲ್ವಾ ಅದಕ್ಕೆ ಕರ್ತನ ದೇವಸ್ಥೆ ಏನ್ ಮಾಡಿದಾರೆ ಅಂದ್ರೆ ನಿನ್ನ ಚಿತ್ತವನ್ನು ನೆರವೇರಿಸಿದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ ಆತನು ಎರಡನೇದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ ಸೊ ಎರಡನೆಯದು ಮತ್ತೆ ಮೊದಲನೆಯದು ಅಲ್ವಾ ಮೊದಲನೆಯದು ನಾವು ಇದುವರೆಗೂ ನೋಡಿದ್ದೇವೆ ಏನಪ್ಪ ಅಂದ್ರೆ ಧರ್ಮಶಾಸ್ತ್ರ ಈಗ ಈ ಒಂದು ಪಾಠದಲ್ಲಿ ನೋಡ್ತೀವಿ ಅಂದ್ರೆ ದೇವರಿಗೆ ಇಷ್ಟವಿಲ್ಲದೆ ಬಲಿಗಳು ಎರಡನೇದು ಏನಪ್ಪಾ ಅಂದ್ರೆ ದೇವರಿಗೆ ಮೆಚ್ಚುಗೆಯಾದ ಬಲಿಗಳು ಅಲ್ವಾ ಎರಡಕ್ಕೂ ಡಿಫ್ರೆನ್ಸ್ ಇದೆ ಈಗ ಮೊದಲನೇ ಎರಡನೇದು ಬರ್ದೇ ಇರೋವ್ರಿಗೂ ಮೊದಲನೇದು ತುಂಬಾ ಬೆಲೆ ಇತ್ತು ಅದಕ್ಕೆ ತುಂಬಾ ಬೆಲೆ ಇತ್ತು ಅಲ್ವಾ ಯಾವಾಗ ಎರಡನೇದು ಬಂತೋ ಎರಡನೇದ್ ಮುಂದೆ ಮೊದಲನೇದ್ ಏನು ಹಿಂದೆ ಆಗ್ಬಿಡ್ತು ಆ ಒಂದು ಕುರಿ ಹೋರಿಗಳನ್ನ ರಕ್ತಗಳನ್ನ ಚೆಲ್ಲೋದು ದೇವ್ರಿಗೆ ಏನಾಗ್ಬಿಡ್ತು ಈಗ ಅಸಹ್ಯವಾಗ್ಬಿಡ್ತು ದೇವ್ರಿಗೆ ಇಷ್ಟನೇ ಇಲ್ಲ ಅದು ಯಾಕೆಂದ್ರೆ ಕರ್ತನದ ಎಸ್ಕ ಸ್ಯಾಕ್ರಿಫೈಸ್ ಮುಂದೆ ಅದು ಏನೂ ಇಲ್ಲ ಅಲ್ವಾ ನಾವು ಛಾಯೆ ರೂಪದಲ್ಲಿ ನೋಡಿದ್ವಿ ನಿಜ ರೂಪದಲ್ಲಿ ನೋಡಿದ್ವಿ ಓಲ್ಡ್ ಟೆಸ್ಟ್ಮೆಂಟ್ ನೋಡಿದ್ವಿ ನೀಟ್ ಟೆಸ್ಟ್ಮೆಂಟ್ ನೋಡಿದ್ವಿ ಆದ್ರೆ ಇಲ್ಲೇನಪ್ಪ ನೋಡ್ತೀವಿ ಅಂದ್ರೆ ದೇವರಿಗೆ ಮೆಚ್ಚಿಗೆ ಆದಂತ ಬಲಿಗಳು ಮತ್ತೆ ದೇವರಿಗೆ ಅಸಹ್ಯವಾದಂತ ಬಲಿಗಳು ದೇವ್ರಿಗೆ ಯಾವ್ದನ್ನ ಮೆಚ್ತಾರೆ ಮತ್ತೆ ಯಾವ್ದನ್ನ ಮೆಚ್ಚಲ್ಲ ಅನ್ನೋ ಹಾಗೆ ಕರ್ತನಾದ ಏನ್ ಮಾಡಿದ್ರೆ ನಿನ್ನ ಚಿತ್ರವನ್ನು ನೆರವೇರಿಸ್ಲಿಕ್ಕೆ ಬಂದಿದೆ ಏನ್ ಮಾಡಿದ್ರೆ ಎರಡನೇ ಮೊದಲನೇದನ್ನ ಎರಡನೇದ ಸ್ಥಾಪನೆ ಮಾಡಿದ ಮೊದಲನೇದ ಏನ್ ಮಾಡಿದ್ರೆ ತಗದಾಕಿದರೆ ಸೊ ಇಲ್ಲಿ ಎರಡನೇದನು ಮಾಡ್ತೀನಿ ಮೊದಲನೇದೂ ಇರೋ ಇರ್ಲಿ ಅನ್ನೋದು ವಿಷಯ ಬೇರೆ ಬಟ್ ಅದು ಎರಡನೇದನ ಎಲ್ಲಿ ತಗ ಅಂದ್ರೆ ಕ್ರಿಸ್ತನ ಬಳಿಯಲ್ಲೇ ಏನಾಗುತ್ತೆ ಸ್ಟಾಪ್ ಆಗುತ್ತೆ ಅಂದ್ರೆ ಏನರ್ಥ ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀವು ನನಗೆ ಇಂತಹ ನೈವೇದ್ಯ ಬಳಿಗಳನ್ನ ಅರ್ಪಣೆ ಮಾಡ್ಬೇಡ್ರಿ ಯಾಕೆ ಅಂದ್ರೆ ನನಗೆ ಮೆಚ್ಚುಗೆಯಾದಂತ ಒಂದ್ ಬಳಿ ಬಂದ್ಬಿಟ್ಟಿದೆ ನಾನು ಆ ಒಂದ್ ಬಳಿಯಲ್ಲ ಯಾವಾಗ್ಲೂ ಸಂತೋಷವಾಗಿತ್ತು ಆ ಒಂದ್ ಬಳಿ ಸಾಕು ನನಗೆ ಅದು ನನಗೆ ಯಾವಾಗ್ಲೂ ನಿರಂತರವು ನಿತ್ಯವೂ ಸಂತೋಷ ಪಡುತ್ತೆ ನನ್ನ ನನ್ನ ಮೆಚ್ಚಿಸುವಂತ ಬಳಿ ಆಗಿದೆ ಅದು ಅಲ್ವಾ ಸೊ ಅದರಿಂದ ನೋಡ್ಬೇಕಾದ್ರೆ ಕರ್ತನಾದಿ ಯೇಸು ಕೊಟ್ಟಂತ ಆ ಒಂದು ಬಳಿ ಸೊ ಅದನ್ನ ನಾವೆಲ್ಲ ನೋಡ್ತೀವಿ ಇಬ್ಬರಿಯದವರಿಗೆ ಹತ್ತನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಓದಿ ಏಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನ ನೆರವೇರಿಸುವುದರಿಂದಲೇ ನಾವು ಶುದ್ಧರಾದೆವು ಹಾ ನೋಡಿದ್ರ ಏಸು ಕಿಸ್ತು ಒಂದೇ ಸರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ರಿಂದಲೇ ನಾವು ಶುದ್ಧರಾದೆವು ನಾವೇನೋ ಧರ್ಮಶಾಸ್ತ್ರ ಇದ್ದಿದ್ರೆ ಏನ್ ಮಾಡ್ತಿದ್ವಿ ಅದೇ ತರ ಈಗ ಏನ್ ಮಾಡ್ಬೇಕಾಯ್ತು ವರ್ಷ ವರ್ಷ ಬಳಿ ಕೊಡ್ಬೇಕಾಯ್ತು ಅವರಿಗೆ ನಾವು ಆ ಪಾತ್ರೆನೋ ರೊಟ್ಟಿನೋ ತಗೊಳ್ಳೋ ಬಂದ್ ಏನ್ ಮಾಡ್ತಿದ್ವಿ ಎಲ್ರು ಈಗ ಕುರಿ ಇಟ್ಕೊಂಡು ಹೋಗ್ಬೇಕಾಯ್ತು ಅಲ್ವಾ ಕುರಿ ಹೋಗಿ ಬಳಿ ಕೊಡ್ಕೊಂಡ್ ಬರ್ತಾ ಇದ್ವಿ ಆ ಅದ್ರ ನೋಡ್ರಿ ನಮ್ಗೆ ಏನೋ ದೇವ್ರ ಕೃಪೆ ಕರ್ತನಾದಿಸ್ತ ಮೂಲಕ ನಾವ್ ಇದೀವಿ ಅಥವಾ ಒಂದೇ ಸರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ರವನ್ನು ನೆರವೇರಿಸಿದ್ರಿಂದಲೇ ನಾವು ಶುದ್ಧರಾದೆವು ಈ ಶುದ್ಧರಾದವು ಅನ್ನುವಂತ ಒಂದು ಪದ ಇಲ್ಲಿ ಏನಂತ ನೋಡ್ಬೇಕು ಅದ್ರ ಅಂತ ಬರ್ತಾ ಇದೆ ಅಂದ್ರೆ ಪ್ರತ್ಯೇಕಿಸುವುದು ದೇವರಿಗೋಸ್ಕರ ಸಮರ್ಪಿಸುವುದು ಸೆಟ್ ಅಂಡ್ ಸ್ಯಾಕ್ರಿಫೈಸ್ ವಿತ್ ಅವರ್ ಲಾರ್ಡ್ ಅಲ್ವಾ ಈ ಶುದ್ಧರಾದವು ಅಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಕರ್ತನಾದ ಯೇಸುಕ್ರಿಸ್ತನು ತನ್ನ ಬಳಿಯಾಗಿ ಕೊಟ್ರು ವೋಲ್ಟೇಜ್ ಟೆಸ್ಟ್ ಮೆಂಟ್ ಅಲ್ಲಿ ಈ ತರ ಇರ್ಲಿಲ್ಲ ಜನ ಬಲಿ ಕೊಡೋಕ್ ಕೊಡ್ತಿದ್ರು ಆ ಬಲಿನೇ ದೇವ್ರಿಗೆ ಆಗಿತ್ತು ಈಗ ಹೊಸ ಹೊಡಿಕೆ ಹೇಗಿದೆ ಕರ್ತನ ದೇವಸ್ಥಾನ ಬಲಿ ಕೊಟ್ರು ಅದು ಮಾತ್ರವಲ್ಲ ಜನರು ಕೂಡ ಬಲಿ ಕೊಡಕ್ ಬರ್ತಾ ಇದಾರೆ ಈಗ ಏನ್ ಬಲಿ ಕೊಡಕ್ ಬರ್ತಾ ಇದಾರೆ ಮೇಕೆ ಕುರಿ ನಡ್ಕೊಂಡ್ ಬರ್ತಿದೀವ ನಾವೆಲ್ಲ ಇಲ್ಲ ತಮ್ಮನ್ನೇ ಬಲಿ ಕೊಡೋ ಅಂತ ಒಂದು ಅವಕಾಶ ಬಂದಿದೆ ಇದೆಲ್ಲಿದೆ ನಮ್ಮ ಹಳೆ ಒಡಬುಡಿಕೆ ಇದೆಯಾ ಬಲಿ ಕೊಡೋದು ನಮ್ಗೆ ನಿಮ್ಮನ್ನೇ ಸರ್ವಾಂಗ ಹೋಮವಾಗಿ ನಿಮ್ಮ ಸಜೀವಜ್ಞ ಕೊಡ್ರಿ ಅಂತ ದೇವ್ರು ಎಲ್ಲಾದ್ರು ಹೇಳಿದಾರ ಅವ್ರು ಕೊಡ ಕೇಳಿದಂತ ಬಳಿನೇ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಕುರಿ ದನಗಳನ್ನ ಕೊಡಿಲ್ಲ ಕರೆಕ್ಟ್ ಆಗಿ ಇನ್ನ ಅವ್ರ ಕೊಡ ಕೇಳಿದ್ರೆ ಇಲ್ಲಿ ನಮ್ಗೇನಿದೆ ನಮ್ಮನ್ನ ಬಲಿ ಕೊಡಕ್ ಬಂದಿದೀವಿ ಸೊ ಅದಕ್ಕೂ ಇದಕ್ಕೇನಪ್ಪಾ ಅಂದ್ರೆ ನಾವು ಶುದ್ಧರಾಗಿದ್ದೀವಿ ಶುದ್ಧರಾಗಿದ್ದೀವಿ ಏನರ್ಥ ನಾವೇನದ ಅಶುದ್ಧರಾಗಿದ್ರೆ ನಾವು ಬಲಿ ಕೊಡೋದು ಹೆಂಗ್ ಸಾಧ್ಯ ಕರ್ತನ ದೇವ ಸೂಕ್ತ ಒಂದು ಬಳಿಯಿಂದ ನಾವು ಶುದ್ಧರಾಗಿದ್ದೀವಿ ನಾವು ಶುದ್ಧರಾಗಿದ್ರಿಂದಲೇ ದೇವರಿಗೆ ಅಂದ್ರೆ ನಂದೇ ದೇವರಿಗೆ ನಮ್ಮನ್ನ ಬಲಿ ಕೊಡಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದ್ರೆ ಯಾವ ರೀತಿಯಲ್ಲೂ ದೇವ್ರು ನಮ್ಮ ಬಳಿನ ಏನ್ ಮಾಡ್ತಾ ಇರ್ಲಿಲ್ಲ ಅಂಗೀಕರಿಸ್ತಾ ಸೊ ಇನ್ನೂ ಸ್ಪಷ್ಟವಾಗಿ ಸ್ಪಷ್ಟವಾಗಿರ್ಬೇಕಾದ್ರೆ ಆ ಒಂದು ಹೋರಿ ಹೋತಗಳ ರಕ್ತದಿಂದ ಯಾವುದೇ ಮನುಷ್ಯ ಶುದ್ಧೀಕರಣ ಒಳಗಾಗ್ತಾ ಇರ್ಲಿಲ್ಲ ಆದ್ರಿಂದ ಮನುಷ್ಯನು ತನ್ನ ಯಜ್ಞ ಕೊಡಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೆ ಕರ್ತನ ದೇವಸ್ಥಾನ ಬಳಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅದು ನಮ್ಮನ್ನ ಕಂಪ್ಲೀಟ್ ಆಗಿ ಶುದ್ಧ ಮಾಡ್ಬಿಡಿದೆ ನಾವು ಕೂಡ ದೇವರಿಗೆ ಬಲಿ ಕೊಡುವಂತ ಒಂದು ಅವಕಾಶವನ್ನ ಪಡ್ಕೊಳ್ತಾ ಇದೀವಿ ಅಲ್ವಾ ಈ ಅವಕಾಶ ಓಲ್ಡ್ ಟೆಸ್ಟ್ಮೆಂಟ್ ಇತ್ತಾ ಇತ್ತ ಯಾರಿಗಾದ್ರು ಇತ್ತ ಯಾರಿಗೂ ಇರ್ಲಿಲ್ಲ ಬದಲಾಗಿ ನಮಗೆ ಅಲ್ವಾ ಈ ಒಂದು ಶುದ್ಧರಾಗಿರೋದಕ್ಕೆ ಒಂದು ಅವಕಾಶ ಏನಾಗಿದೆ ಆ ಶುದ್ಧತೆ ಹೇಗಿದೆ ಅಂದ್ರೆ ಪದೇ ಪದೇ ಹೋಗಿ ದೇವರ ಹತ್ರ ಆ ಒಂದೇನ್ ಮಾಡ್ಬೇಕು ದೇವರೇ ತಪ್ಪಾಯ್ತು ಅಂತ ಒಂದು ವಿಷಯಗಳಿಗಿಂತ ಹೆಚ್ಚಾಗಿ ಒಂದೇ ಆ ಶುದ್ಧೀಕರಣ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಇವಾಗ ನಮ್ ಪ್ರಶ್ನೆ ಬರ್ಬೋದು ಅಲ್ಲ ಒಂದೇ ಸರಿ ಶುದ್ಧೀಕರಣ ಆದ್ಮೇಲೆ ಪದೇ ಪದೇ ಹೋಗಿ ನಾವೇನ್ ಮಾಡ್ಬಾರ್ದು ಆ ದೇವ್ರ ಹತ್ರ ಆ ಪಾಪ ಕ್ಷಮಾಪಣೆ ಕೇಳಂಗಿಲ್ವಾ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಿರೋ ವಿಷಯ ಅಂದ್ರೆ ನಮ್ಮಲ್ಲಿದ್ದಂತ ಆ ಆದಾಮನ ಮರಣ ಆದಾಮನ ಪಾಪದಿಂದ ನಮ್ಮಲ್ಲಿರುವಂತಹ ಆ ಒಂದು ಮರಣದಿಂದ ಆ ಪಾಪದ ವಿಷಯಗಳಿಂದ ದೇವರ ಏನ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ನಮ್ಮನ್ನ ಶುದ್ಧ ಮಾಡಿದ್ದಾರೆ ಅದು ಮಾತ್ರವಲ್ಲ ನಮ್ಮ ಸ್ವಂತ ಬೆಲಹೀನತೆಗಳಿಂದ ಉಂಟಾಗುವಂತ ಪಾಪದ ಪುರಸ್ಕೋಸರ ಏನ್ ಮಾಡಿದರೆ ಆ ಶುದ್ಧತೆಯನ್ನು ಕೂಡ ಏನ್ ಮಾಡಿದರೆ ನೇಮಿಸಿದ್ದಾರೆ ನಾವು ಯಾವಾಗ ಬೇಕಾದ್ರೂ ಕೃಪಾಸನದ ಮುಂದೆ ಹೋಗಿ ನಮ್ಮನ್ನ ಶುದ್ಧೀಕರಿಸುವಂತ ಕೆಲಸವನ್ನು ಮಾಡ್ಬೋದು ಅದಕ್ಕೋಸ್ಕರ ನಾವು ಬಲಿಗಳನ್ನ ಕೊಡ್ಬೇಕಂತೇನಿಲ್ಲ ಅಲ್ವಾ ಬದಲಾಗಿ ನಮ್ಮ ಹೃದಯವನ್ನ ದೇವರಿಗೆ ಕೊಟ್ಟು ನಮ್ಮ ಮನಸ್ಸಿನಿಂದ ಓಪನ್ ಹಾರ್ಟ್ ಇಂದ ಬಿಚ್ಚಿದ ಮನಸ್ಸಿಂದ ದೇವರ ಹತ್ರ ಸಂಪೂರ್ಣ ಹೃದಯದಿಂದ ನಾವು ಕ್ಷಮಾಪಣೆ ಕೇಳಿದಾಗ ದೇವ್ರ ಮಾಡ್ತಾರೆ ಆತನ ಕೃಪಾಶ್ರಯದಿಂದ ಯಾವಾಗ್ಲೂ ಶುದ್ಧರಾಗೋದಕ್ಕೆ ಶುದ್ಧರಾಗಿ ಇರೋದಕ್ಕೆ ಒಂದು ಅವಕಾಶ ಮಾಡ್ತಾರೆ ಖಂಡಿತ ಕೊಡ್ತಾರೆ ಬಟ್ ಈ ರೀತಿಯಾದಂತ ಯಾವುದೇ ವಿಷಯ ಧರ್ಮಶಾಸ್ತ್ರದಲ್ಲಿ ಇರ್ಲಿಲ್ಲ ಅಲ್ವಾ ಹಾಗಾಗಿ ತಂದೆ ದೇವರು ಇವತ್ತು ಈ ಅವಕಾಶವನ್ನ ಸಭೆಗೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನೀವು ತುಂಬಾ ಅರ್ಥ ಮಾಡ್ಕೊಬೇಕು ಏನಪ್ಪಾ ಅಂದ್ರೆ ಈ ಶುದ್ಧತೆ ಅನ್ನೋದು ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದರಿಂದಲೇ ಈ ಶುದ್ಧತೆ ಡಿಪೆಂಡ್ ಆಗಿದೆ ನಮ್ಮ ಕರ್ತನಾದ್ರೂ ಒಂದ್ ವೇಳೆ ದೇವರ ಚಿತ್ತವನ್ನ ತಿಳ್ಕೊಳ್ದೆ ಇದ್ರೆ ಖಂಡಿತವಾಗ್ಲೂ ಆ ಬಳಿನ ದೇವ್ರ ಮೆಚ್ಚತಾ ಇಲ್ಲ ಆ ಬಳಿನ ಮೆಚ್ಚದೆ ಇದ್ರೆ ನಮಗೆ ಶುದ್ಧತೆ ಅನ್ನುವಂತ ವಿಷಯಗಳಿಗೆ ಸಾಧ್ಯತೆನೇ ಇರ್ತಾ ಇಲ್ಲ ಆದ್ರೆ ತಂದೆ ದೇವರ ಚಿತ್ತವನ್ನ ಕರ್ತನ ದೇವಸ್ಥಾನ ಅರ್ಥ ಮಾಡ್ಕೊಂಡು ಅವ್ರ ಏನ್ ಮಾಡಿದ್ರು ಅಂದ್ರೆ ಯಾವ ಪ್ರಕಾರ ದೇವರು ಹೇಳಿದ್ರು ಅದೇ ಪ್ರಕಾರ ತನ್ನ ಬಳಿಯ ಕೊಟ್ಟಿದ್ರಿಂದ ನಮಗೂ ಶುದ್ಧರಾಗುವಂತ ಅವಕಾಶ ಸಿಕ್ಕಿದೆ ಅಲ್ವಾ ಈಗ ನಾವು ಶುದ್ಧರಾಗಿದ್ದೀವಿ ಅಂದ್ರೆ ಎಂತಾಗ ಶುದ್ಧತೆ ವಾಕ್ಯ ಓದಿ ಇಬ್ಬರೇ ಅವರಿಗೆ ಹತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಅವ್ರ ಇದಲ್ಲದೆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು ಇನ್ನು ಸಾಕು ಇದೆಲ್ಲ ನಾವು ಹಿಂದಿನ ಪಾಠಗಳೆಲ್ಲ ಏನ್ ಮಾಡಿದ್ವಿ ತುಂಬಾ ನಾವು ಸ್ಪಷ್ಟವಾಗಿ ಓದಿದ್ವಿ ಸ್ಟಡಿ ಮಾಡಿದ್ವಿ ನಿಮ್ಗೆ ಅದೆಲ್ಲ ನೆನಪಿರುತ್ತೆ ಅಂತ ನಾನು ತಿಳ್ಕೊಂಡಿದ್ವಿ ಅಲ್ವಾ ನೋಡ್ಬೇಕಾದ್ರೆ ಆ ಯಾಜಕರು ಏನ್ ಮಾಡ್ತಾರೆ ದಿನಾನು ಸೇವೆ ಮಾಡುತ್ತಾ ಎಂದಿಗೂ ಪಾಪವನ್ನು ನೀವನ್ನ ಮಾಡಲಾರದಂತ ಒಂದೇ ವಿಧವಾದಗಳು ಪದೇ ಪದೇ ಸಮರ್ಪಿಸ್ತಾ ನಿಂತುಕೊಂಡಿರುವವರು ಅಂತ ಅಂದ್ರೆ ನೋಡ್ಬೇಕಾರೆ ಏನಪ್ಪಾ ಅಂದ್ರೆ ಇಸ್ರೇಲ್ ಇದ್ದಂತ ಅಂದ್ರೆ ಇಗುದಿರ ಇಸ್ರೇಲ್ ಜನರದಲ್ಲಿ ಮಾಂಸಿಕವಾದಂತ ಇಸ್ರೇಲ್ ಜನ ಯಾಜಕರಿಗೆ ಈ ವಿಷಯ ಯಾವ್ದು ಗೊತ್ತಿಲ್ಲ ಅವರಿಗೆ ದೇವರವ್ರ ಹತ್ರ ಹೋಗಿ ಹೇಳ್ಬಿಟ್ಟಿದ್ರೆ ಮಂಟಪ ನೀ ಬಲಿ ಕೊಡ್ರಿ ಆದ್ರೆ ನಿಮ್ಗೆ ಯಾವ್ದೇ ಪಾಪ ಕ್ಷಮಾಪಣೆ ಇಲ್ಲಾಂದ್ರೆ ಕೊಡ್ತಾ ಇದ್ರೇಜ್ ಆಗ್ಬಿಡ್ತಿದ್ರು ಅವ್ರು ಅಲ್ವಾ ಮನಸ್ಸು ಅವ್ರಿಗೆ ಇದಾಗ್ಬಿಡ್ತಿತ್ತು ಅವ್ರ ಭಾವನೆ ಏನಪ್ಪ ಅಂದ್ರೆ ಒಂದ್ ವೇಳೆ ಇದು ದೇವ್ರಿಗೆ ಕ್ಷಮಿಸ್ತಾರೆ ಕ್ಷಮಿಸ್ಬಹುದು ಅನ್ನೋ ಭಾವನೆಯಲ್ಲಿ ದೇವ್ರ ಅವ್ರಿಗೆ ಇರ್ತಿದ್ರು ದೇವ್ರಾವ್ಬಿಟ್ಟು ಯಾವಾಗ್ಲೂ ನಿಮ್ಗೆ ಕ್ಷಮಾಪಣೆ ಸಿಗಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಕ್ಷಮಾಪಣೆ ಇದೆ ಬಲಿ ಕೊಡ್ರಿ ನಾನು ನನ್ನ ಮುಂದೆ ಬಂದು ಬಲಿ ಕೊಟ್ರ ಅದನ್ನ ಕ್ಷಮಿಸ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ನಿಜವಾಗ್ಲೂ ಆ ಒಂದು ಬಳಿಯಿಂದ ಅವ್ರಿಗೆ ಏನಾಗ್ತಿರ್ಲಿಲ್ಲ ಪಾಪ ಪರಿಹಾರ ಆಗ್ತಾ ಇರ್ಲಿಲ್ಲ ಎಂದಿಗೂ ಪಾಪ ನಿವಾರಣೆ ಅದು ಮಾಡ್ತಾ ಇರ್ಲಿಲ್ಲ ಅಲ್ವಾ ಸೊ ದೇವರು ಮುಂದೆ ಬರುವಂತ ತನ್ನ ಮಗನ ಬಳಿಯನ್ನ ಮುಂತಿಳಿದವರಾಗಿ ಆ ಪಾಪವನ್ನ ಛಾಯಿ ರೂಪವಾಗಿ ಕೊಟ್ಟಂತ ಒಂದು ಬಲಿಗಳನ್ನ ಏನ್ ಮಾಡಿದ್ರು ಆ ಒಂದು ಬಲಿಗಳನ್ನ ಕರ್ತನಾದ ಬಳಿಗೆ ಅನುಗುಣವಾಗಿ ಅವರ ಪಾಪವನ್ನು ಅಲ್ಲಿ ಏನ್ ಮಾಡ್ತಿದ್ರು ಇದ್ರು ಚಿಮಿಸ್ತಾ ಇದ್ರು ಅದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅವರಿಗೆ ಯಾರಿಗೆ ಅಲ್ಲಿದಂತ ಯಾಚಕರಿಗೆ ಸೊ ಅದನ್ನ ತಿಳಿಸಕ್ಕೂ ಮುಂದೆ ಬರ್ಲಿಲ್ಲ ಯಾಕೆ ಸಮಯ ಬರ್ಲಿ ಟೈಮ್ ಬರ್ಲಿ ಅವಾಗ ಏನ್ ಮಾಡ್ಕೊಳ್ತಾರೆ ಎಲ್ಲ ತಿಳ್ಕೊಳ್ತಾರೆ ಅಲ್ವಾ ನೋಡಿ ದೇವ್ರು ಕೆಲವೊಂದು ವಿಷಯಗಳನ್ನ ಕಾಲವನ್ನ ನಿಗದಿ ಮಾಡಿರ್ತಾರೆ ಒಂದ್ ವೇಳೆ ಆ ಸಮಯದಲ್ಲಿ ಅದನ್ನ ಹೇಳಿದ್ರೆ ಅದರಿಂದ ಅವರ ನಿರಾಶೆ ಆಗ್ಬಹುದು ಯಾಕಂದ್ರೆ ಆ ಸಮಯ ಇನ್ನೂ ಬರ್ಲಿಲ್ವಲ್ಲ ಅಲ್ವಾ ಕೆಲವೊಂದ್ ಟೈಮಲ್ಲಿ ನಾವೆಲ್ಲಾದ್ರೂ ತುಂಬಾ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಆ ತುಂಬಾ ದೂರ ಹೋಗ್ಬೇಕಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದ್ರೆ ನಾವು ಹೋಗುವಂತ ಪ್ರಯಾಣ ತಳುವಾಗ್ಬಿಡುತ್ತೆ ಇನ್ನೊಂದು ಐದ್ ನಿಮಿಷದ ನಾವು ಮಾಡ್ಬೇಕಾದ್ರೆ ಅರ್ಧ ಗಂಟೆ ಇರುತ್ತೆ ಅಂತ ಇಟ್ಕೊಳ್ಳಿ ನಮ್ಗೆ ನಿರಾಶೆ ಇರುತ್ತೆ ಯಾವಾಗಪ್ಪ ಬರುತ್ತಾ ಪ್ಲೇಸ್ ಅಂತ ಅವ್ನ ಯಾರ ಹತ್ರ ಕೇಳ್ದಾಗ ಏನ್ ಮಾಡ್ತಾರೆ ಇಲ್ಲ ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತು ಅಷ್ಟೇ ಬಂದ್ಬಿಡ್ತು ಅಂತಾರೆ ಅಲ್ವಾ ನಿಮ್ಗೆ ಏನಾದ್ರು ಇಲ್ಲ ಒನ್ ಅವರ್ ಆಗುತ್ತೆ ಅಂದಾಗ ಏನಾಗ್ಬಿಡುತ್ತೆ ಅಯ್ಯೋ ಒನ್ ಅವರ್ ಅಂತ ಡಿಸ್ಕರೇಜ್ ಆಗುತ್ತೆ ಸ್ವಲ್ಪ ಅಂತಕ್ಷಣ್ಣ ಏನಾಗ್ತಿವಿ ಓ ಬಂದ್ಬಿಡುತ್ತೆ ಏನೋ ಬಂದ್ಬಿಡುತ್ತೆ ಅಂತ ಆತರ ಹೋಗ್ಬಿಡ್ತೀವಿ ಈ ರೀತಿ ಏನಪ್ಪಾ ಅಂದ್ರೆ ನಿಜವಾದ ವಿಷಯಗಳನ್ನ ಕೆಲವೊಂದು ಬರುವಂತ ಸಮಯ ತುಂಬಾ ದೂರ ಇರ್ಬೇಕಾದ್ರೆ ಅದ್ರ ನಿಜವಾದ ವಿಷಯಗಳಾಗ ಏನಾಗುತ್ತೆ ಡಿಸ್ಕರೇಜ್ ಆಗುತ್ತೆ ಇದೇ ರೀತಿ ಕರ್ತನಾ ದೇವಸ್ ಕೂಡ ಅಪೋಸ್ತಲ್ಗೆ ಒಂದು ವಿಷಯವನ್ನ ಹೇಳ್ತಾರೆ ಏನಪ್ಪಾ ಅಂದ್ರೆ ನೀವು ಓದ್ತಲ್ಲ ಅಪೋಸ್ತಲ್ ಕೃತಿಗಳು ಓದ್ ನೋಡಿ

ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟು ಅದ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಏನಂತಿದ್ರ ನೋಡ್ರಿ ಮುಖ್ಯವಾಗಿ ಅವ್ರು ಕೆಲವೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನೀವೇ ಮೇಸಿ ಅಂತ ಗೊತ್ತಾಯ್ತು ನೀವು ಬಂದ್ರಿ ಸುವಾರ್ತೆ ಸೇವೆ ಮಾಡಿದ್ರಿ ನೀವು ಶಿಲ್ವೆ ಮರಣ ಮುಂಚೆ ನಮಗೆ ಅಷ್ಟು ಡೌಟ್ ಇತ್ತು ಆದ್ರೆ ಈಗಿನ ಕ್ಲಿಯರ್ ಆಯ್ತು ಶಿಲ್ವೆಲ್ ಸತ್ತೋದ್ಮೇಲೆ ಫುಲ್ ನಮ್ಗೆ ಏನಾಯ್ತು ಇವ್ರ ಮೆಸಿಯಲ್ಲ ಅಂತ ತಿಳ್ಕೊಂಡ್ವಿ ಆದ್ರೆ ನೀವು ಮೇಲೆ ಗೊತ್ತಾಯ್ತು ನೀವೇ ಮೆಸಿಯಾ ಅಂತ ಗೊತ್ತಾಯ್ತು ನೀವೇ ಇಸ್ರೇಲ್ ಜನರ ರಕ್ಷಕ ಅಂತ ಗೊತ್ತಾಯ್ತು ಆದ್ರೆ ನಿಮ್ಮ ಮೂಲಕ ಒಂದ್ ಕೆಲಸ ಮಾಡ್ಬೇಕಾಗಿತ್ತಲ್ಲ ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕಾಯ್ತಲ್ಲ ಇಸ್ರೇಲ್ ಜನ ಇನ್ನೂ ಕೂಡ ರಾಜ್ಯವಿಲ್ಲದೆ ರೋಮರಿಗೆ ಅಧೀನರಾಗಿದ್ರಲ್ವಾ ಮತ್ತೆ ನೀವು ಹಂಗೆ ಓಟ್ ಹೋಗ್ತಿದ್ರ ಪಡಲೋಕೆ ರಾಜ್ಯವನ್ನ ಯಾವಾಗ ಕೊಡ್ತೀರಾ ಇದೇ ಕಾಲದ್ ಕೊಟ್ಟೋಗ್ತೀರಾ ಕೊಡ್ತೀರಾ ಅಂತ ಆ ಪ್ರಶ್ನೆ ನೋಡ್ರಿ ಕೇಳ್ತಾರ ಅವಾಗ ಅವಾಗ ಏನಾಗುತ್ತಂದ್ರೆ ಕರ್ತನ ದೇವಸ್ತನು ಹೌದಪ್ಪ ಕೊಡ್ತೀನಿ ಇಲ್ಲ ಇಲ್ಲಪ್ಪ ಈ ಕೊಡಲ್ಲ ಇನ್ನ ಎರಡ್ ಸಾವಿರ ವರ್ಷ ಆಗುತ್ತೆ ಅಂತ ಹೇಳಿದ್ರ ಅಂತ ನೋಡಿದ್ರೆ ಖಂಡಿತ ಹೇಳಿಲ್ಲ ಯಾಕಂದ್ರೆ ಎರಡ್ ಸಾವಿರ ವರ್ಷ ಅಂದ್ರೆ ಇನ್ನ ಬಿಡುತ್ತೆ ಅವ್ರಿಗೆ ನೋಡ್ರಿ ದೇವರ ಆತ್ಮ ಪವಿತ್ರಾತ್ಮ ಇನ್ನೂ ಅವ್ರು ಬರ್ಲಿಲ್ಲ ಇನ್ನೂ ಹಲವಾರು ಸತ್ಯಗಳನ್ನ ಅವ್ರ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕಾಲಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನ ಹೇಳೋದ್ರಿಂದ ಏನಾಗುತ್ತೆ ಅವ್ರಿಗೆ ಅದು ಯಾವುದೇ ರೀತಿ ಪ್ರಯೋಜನವಾಗಲ್ ಅದರಿಂದ ಅಲ್ಲಿ ಏನ್ ಮಾಡ್ತಿದ್ರು ಇಸ್ರೇಲ್ ಜನರ ಮಟ್ಟಿಗೆ ಹೌದು ನಾವು ಬಳಿ ಕೊಡೋದನ್ನ ಪಾಪ ಪರಿಹಾರ ಆಗ್ತಿದೆ ಅಂತಾನೆ ಅವ್ರು ಏನ್ ಮಾಡ್ಕೊಳ್ತಿದ್ರು ತಿಳ್ಕೊಳ್ತಿದ್ರು ಆದ್ರೆ ನಿಜ ರೀತಿಯಲ್ಲಿ ನೋಡ್ಬೇಕಾರೆ ಯಾವುದೇ ಹೋರಿ ಹೋತ ರಕ್ತ ಮನುಷ್ಯನ ಪಾಪವ್ನ ಏನ್ ಮಾಡ್ತಾ ಇರ್ಲಿಲ್ಲ ಬಲಿ ಕೊಡ್ತಾ ಇರ್ಲಿಲ್ಲ ಅನ್ನೋಂತ ವಿಶ್ವನ ನಾವಿಲ್ಲಿ ಇಲ್ಲಿ ನೋಡ್ತಾ ಇದೆಷ್ಟು ಏನಪ್ಪಾ ಅಂದ್ರೆ ಇಸ್ರೇಲ್ ಜನರಿಗೆ ಗೊತ್ತಿರೋ ವಿಷಯ ಇಷ್ಟೆ ಇವತ್ ನಮಗೆ ಆತ್ಮೀಕವಾದಂತ ರೀತಿಯಲ್ಲಿ ನಾವು ಇಷ್ಟೊಂದು ವಿಷಯನ ಅರ್ಥ ಮಾಡ್ಕೊಳ್ತಾ ಇದೀವಿ ನೋಡಿ ಹ ನಿಜವಾದ ಬಲಿಗಳನ್ನ ಕೊಟ್ಟವ್ರು ಅವರು ಆದ್ರೆ ಅವ್ರನ್ನ ನೋಡಿ ದೇವ್ರು ಏನ್ ಮಾಡಿದಾರೆ ನಮಗೆ ಇಷ್ಟೊಂದು ಒಂದು ಆತ್ಮಿಕವಾದಂತ ಲೆಸನ್ನ ಇವುಗಳಲ್ಲಿ ಇಬ್ಬಿಟ್ಟಿದ್ದಾರೆ ಇಬ್ಬರೇ ಹತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದು ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಅಲ್ವರ ಹ ಆದ್ರೆ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ನೋಡಿದ್ರಾ ಹ ಎಂತ ಒಂದು ವಿಷಯ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದು ಸಾರಿ ನಮ್ಮ ಕರ್ತನ ಏಸ್ಕೊಂಡು ಕೊಟ್ಟಂತ ಬಳಿ ಸ್ಯಾಕ್ರಿಫೈಸು ಏನು ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ ಹೋರಿ ಮತ್ತೆ ಹೋತಕ್ಕೂ ಕರ್ತನ ದೇವಸ್ಕನಗೂ ಏನ್ ಡಿಫ್ರೆನ್ಸ್ ಇದೆ ಅದನ್ನು ಕೊಯ್ದಾಗ ರಕ್ತ ಬಂತು ಕರ್ತನ ಎಸಲ್ಲಿ ನೋಡಿದಾಗ ರಕ್ತ ಬಂತು ಅದು ಸಹ ಆಯ್ತು ಎಸ್ಕೊಂಡು ಏನಿತ್ತು ಡಿಫ್ರೆನ್ಸ್ ಏನೋ ಡಿಫರೆನ್ಸ್ ಇದೆ ಅಲ್ವಾ ಯಾವುದು ಪ್ರಾಣಿ ಮನುಷ್ಯ ಅಂದ್ಬಿಟ್ಟು ಕರ್ತನ ದೇವಸ್ಕೃಸ್ತನಲ್ಲಿ ಅಷ್ಟು ದೊಡ್ಡ ವಿಶೇಷ ಇದೆ ಏನೆಲ್ಲ ಇದೆ ಏನೆಲ್ಲ ಪಾಯಿಂಟ್ ಇದೆ ಆ ಒಂದು ಕುರಿಗಿಂತ ಹೋರಿಯುವ ರಕ್ತಕ್ಕಿಂತ ಕರ್ತನದ ಎಸಕ್ತನ ಯಾವ ಯಾವ ರೀತಿಯಲ್ಲಿ ವಿಶೇಷತೆ ಆಗಿದ್ರು ನೋಡಿ ಹೇಳಿ ನೋಡ ಏನೆಲ್ಲ ಇರುತ್ತೆ ಪಾಯಿಂಟ್ ಏನಿರ್ಬೋದು ಏನೆಲ್ಲಾ ಇರ್ಬೋದು ಅಂದ್ರೆ ಹೋರಿ ಹೋತಾ ಇದೆಯಲ್ಲ ಹೋರಿವತನು ಬಲಿ ಕೊಡ್ತಾ ಇದ್ರು ಹ ಕರ್ತನದ ಎಸಕ್ತಾನೆ ಬಲಿ ಕೊಟ್ರು ಈ ಎಲ್ಲದಕ್ಕಿಂತ ಯೋತಗಳಿಂದ ಕರ್ತನದ ಎಸಿಕ್ತನ ಒಂದು ಬಲಿ ಹೇಗೆ ವಿಶೇಷತೆ ಆಗಿರುತ್ತೆ ಏನ್ ಪಾಯಿಂಟ್ ಇದೆ ಅದರಲ್ಲಿ ಧ್ವಜವಾರದ ಸರಿ ಸಮಾನವಾಗಿ ಬೆಲೆ ಬಲಿ ಆಗಿರಂಗ ಹೌದು ರಾನ್ಸಮ್ ಅಂತ ತಗೊಂಡಾಗ ಸರಿ ಸಮಾನ ಬಲಿ ಆಗ್ತಾ ಇಲ್ಲ ಕರೆಕ್ಟ್ ಓಕೆ ಮನುಷ್ಯ ಪಾಪ ಮಾಡಿದ ಮನುಷ್ಯನ ಬಲಿ ಕೊಡ್ಬೇಕಾಗಿತ್ತಲ್ರಿ ಪ್ರಾಣಿ ಕೊಡದಂದ್ರೆ ಅದು ಸರಿ ಸಮಾನವಾಗಿ ಆಗ್ತಿದ್ದಲ್ಲ ಅದಕ್ಕಾಗಿ ತನ್ನ ರಕ್ತ ಅಲ್ಲ ಕರೆಕ್ಟ್ ಈಗ ನಾನೇನ್ ಕೇಳ್ತಾ ಇದ್ದೀನಿ ಕರೆಕ್ಟ್ ನೀ ಪಾಯಿಂಟ್ ಅಲ್ಲ ಒಳ್ಳೆ ಪಾಯಿಂಟ್ ಬಟ್ ದೇವರ ಬಲಗಡೆಯಲ್ಲಿ ಕುತ್ಕೊಳ್ಳೋ ರೀತಿಯಲ್ಲಿ ಕತ್ರದಿಸ್ಕ್ತನ ಕೊಟ್ಟಂತ ಬಲಿನ ನೋಡಿ ದೇವರ ಬಾ ಬಳಗದಲ್ಲಿ ಕೂತ್ಕೊಂಡು ನಿನ್ನ ಬಲಿ ಅಷ್ಟು ದೊಡ್ಡದಾಗಿದೆ ನಿನ್ನ ಸ್ಯಾಕ್ರಿಫೈಸ್ ಅಸ್ ಗ್ರೇಟ್ ಆಗಿದೆ ಅನ್ನೋ ರೀತಿಯಲ್ಲಿ ಅಷ್ಟೊಂದು ಸ್ಥಾನ ಕಡುವಷ್ಟು ಉನ್ನತವಾದಂತ ವಿಷಯ ನೀತ ಅದರಲ್ಲಿ ಏನಿತ್ತು ಯಾ ವಿಷಯ ಮುಖ್ಯವಾಗಿತ್ತು ಅದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಆಗತ್ತಿದ್ರು ಅವರು ಎಲ್ಲಾ ಜಯಿಸ್ಬಿಟ್ಟ್ರಲ್ರಿ ಅದನ್ನ ತನ್ನ ಬಾಧೆಯಿಂದ ದೇವ್ ತಿಟ್ಟು ಹೌದು ಅದನ್ನ ಹೌದು ಅಲ್ವಾ ಹೇಳಿದ ಪಾಯಿಂಟ್ ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಯಾರು ಕೂಡ ಬಳಿಯನ್ನ ಕೊಡಕ್ ಆಗ್ತಾ ಇಲ್ಲ ನಿಜ ಹೇಳ್ಬೇಕಾದ್ರೆ ಯಾರು ಕೂಡ ಅಷ್ಟರ ಮಟ್ಟಿಗೆ ದೇವರ ಚಿತ್ತವನ್ನ ಗ್ರಹಸ್ಕೊಳ್ಳಿಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ದೇವರು ಎಲ್ಲರಿಗೂ ಕಡ್ಡಾಯವಾಗಿ ಯಾವುದೇ ಕೆಲಸನ ಮಾಡಿಸ್ತಾ ಇರಲಿಲ್ಲ ಮನುಷ್ಯರು ಕೂಡ ದೂತರಿಗೆ ಕೂಡ ದೂತರಿಗೆ ಮನುಷ್ಯರಿಗೆ ಯಾವ ನಿಯಮ ಇದು ದೂತರ ಮಧ್ಯದ ಕೂಡ ದೇವರು ಅದನ್ನೇ ನಿಯಮ ಇಟ್ಟಿದ್ರು ಬೈ ಫೋರ್ಸ್ ಈ ರೀತಿ ಮಾಡ್ಬೇಕಂತ ಯಾವಾಗ್ಲೂ ದೇವ್ರು ಮಾಡ್ತಾ ಇರ್ಲಿಲ್ಲ ಆದ್ರೆ ದೇವ್ರ ಏನ್ ಮಾಡ್ತಿದ್ರು ಇದನ್ನ ಮಾಡ್ಬೇಕಂತ ಹೇಳ್ತಿದ್ರು ಇದನ್ನ ಮಾಡಿ ಅಂತ ಹೇಳ್ತಾ ಇದ್ರು ಅದನ್ನ ಕಡ್ಡಾಯವಾಗಿ ಮಾಡಿಸ್ತಾ ಇರ್ಲಿಲ್ಲ ಆದ್ರೆ ದೇವ್ರಿಗೆ ಯಾವ್ದು ಇಷ್ಟ ಅಂದ್ರೆ ಮನಪೂರ್ವಕವಾಗಿ ಮಾಡ್ಬೇಕು ಅದು ದೇವ್ರಿಗೆ ಇಷ್ಟ ಈ ವಿಷಯದಲ್ಲಿ ದೇವರ ಚಿತ್ತವನ್ನೇ ಎಷ್ಟೋ ದೂತರು ಮನುಷ್ಯರು ಗ್ರಹಿಸ್ಕೊಂಡಿಲ್ಲ ಅಂದ್ರೆ ದೇವರ ಚಿತ್ತ ನೆರವೇರಿಸೋದು ಎರಡನೇ ಪಾರ್ಟ್ ದೇವ್ರ ದೇವರ ಚಿತ್ತ ನನ್ಗೆ ಅರ್ಥನೇ ಆಗಿಲ್ಲ ಅಂದ್ರೆ ಅದನ್ನ ಹೇಗೆ ನೆರವೇರಿಸಕ್ಕಾಗುತ್ತೆ ಬಟ್ ಕರ್ತನದ ಯೇಸನ್ ತಗೊಂಡಾಗ ಕರ್ತನದ ಯೇಸಿಕಿಸ್ತನು ಒಂದು ಹೋರಿ ಹೋತ ಅಲ್ಲ ಜ್ಞಾನವಿಲ್ಲದೆ ಇರುವಂತ ಸೃಷ್ಟಿ ಅಲ್ಲ ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಂಡಿರೋರು ದೇವರ ಚಿತ್ತ ಅಂದ್ರೆ ಏನು ದೇವರ ಚಿತ್ತ ಅಂದ್ರೆ ನೋಡಿ ನಮ್ಮ ಮಕ್ಳಿಗೆ ನೀನ್ ಹೋಗಿ ಓದಿ ಡಾಕ್ಟರ್ ಓದಿ ದೊಡ್ಡ ಅವನಾಗಿ ಒಳ್ಳೆ ಒಂದು ಹೆಸರು ಪಡಿಬೇಕಪ್ಪ ಅಂತ ವಿಷಯನ ಚಿಕ್ಕದಿಂದಲೇ ಅವ್ರ ಮೈಂಡ್ ಅಲ್ಲಿ ಬೆಳೆಸ್ಕೊಂಡ್ ಬಂದಿದ್ರೆ ಏನಾಗ್ತಾರೆ ಅವರು ಒಂದಲ್ಲ ಒಂದಿನ ದೊಡ್ಡ ವ್ಯಕ್ತಿಲಾಗಿ ಅದೇ ಒಂದ್ ಹೆಸರ್ನ ಕೂಡ ಪಡ್ಕೊಂಡ್ಬಿಡ್ತಾರೆ ನೀನು ಈ ಭೂಮಿಯಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿ ಆಗ್ಬೇಕಂದ್ರೆ ಕೂಡ ಏನ್ ಮಾಡ್ತಾರೆ ಅವ್ರು ಪಡ್ಕೊಂಡ್ಬರ್ತಾರೆ ಆದ್ರೆ ನೋಡಪ್ಪ ನೀನ್ ಚೆನ್ನಾಗ್ ಬೆಳಿ ನೀನ್ ಚೆನ್ನಾಗ್ ಸಾಕ್ತಾ ಇದೀನಿ ಒಂದಲ್ಲ ಒಂದಿನ ಏನ ಹೋಗ್ಬೇಕು ನೀನ್ ಸಾಯ್ಬೇಕು ಇಂಥವ್ರಿಗೋಸ್ಕರ ಬಲಿಯಾಗ ಕೊಡ್ಬೇಕಂದ್ರೆ ಅವ್ರು ಚೆನ್ನಾಗ್ ಬೆಳಿತಾರ ಅವ್ರ ಮೈಂಡ್ ಹೆಂಗಿರುತ್ತೆ ಆ ಯೋಚನೆ ಮಾಡಿ ಕರ್ತನಾದ ಎಸ್ಕಿಸ್ತಾನು ಈ ಎಲ್ಲ ವಿಷಯವನ್ನ ಹೆಂಗ್ ಮಾಡಿದ ಅಂದ್ರೆ ವ್ಯಾಲೆಂಟರಿ ಹೆಂಗ್ ಮಾಡಿದಾರ ಅಂದ್ರೆ ಮನಪೂರ್ವಕವಾಗಿ ತಾನೇ ಸ್ವತಃ ಬಂದ್ ಮಾಡಿದ್ರೆ ತನ್ ಸಾಯೋದು ಗೊತ್ತಿತ್ತು ತನ್ ಸಾಯ್ತೀನಂತನೂ ಗೊತ್ತಿತ್ತು ಎಲ್ಲವನ್ನು ಅರಿತಂತ ನಮ್ಮ ಕರ್ತನದ ಎಸ್ಕಿಸ್ತಾನೆ ಅಲ್ವಾ ಅವ್ರು ಬಿಟ್ಟು ಬಂದಂತ ಸ್ಥಾನಗಳನ್ನ ನೋಡಿ ದುರ್ಸರ ಸ್ಥಾನವನ್ನ ಬಿಟ್ಟು ಪರಿಪೂರ್ಣವಾದಂತ ಮನುಷ್ಯರ ಸ್ಥಾನವನ್ನ ಬಿಟ್ಟು ಅವ್ರ ಬರುವಂತ ಸಾಕ್ರಿಪೈಸ್ ಇದೆಯಲ್ಲ ಅದು ತುಂಬಾ ದೇವರಿಗೆ ಮೆಚ್ಚುಗೆ ಆದದ್ದು ತುಂಬಾ ದೇವರಿಗೆ ಇಷ್ಟವಾದದ್ದು ಆದ್ರಿಂದ ಎಷ್ಟರ ಮಟ್ಟಿಗೆ ತನ್ನ ಏನ್ ಮಾಡಿದಾರೆ ಭೂಮಿಯಲ್ಲಿ ತನ್ನ ತಗ್ಗಿಸ್ಕೊಂಡ್ರು ಅಂತ ವಿಷಯವನ್ನು ನೋಡ್ತೀವಿ ನೋಡಿ ಇಲ್ಲಿ ಆ ಈ ಆಜಕನು ಪಾಪ ನಿವಾಣಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಅಂದ್ರೆ ಈ ಯಜ್ಞ ಅಂತ ಹೇಳಿದಾಗ ಈ ಬಳಿ ಅಂತ ಇದೆಯಲ್ಲ ಈ ಬಲಿ ಹೆಂಗಪ್ಪ ಕೊಡಕಾಗುತ್ತೆ ಹೋಗಿ ಬಲಿ ಎಸ್ ಎಷ್ಟು ಕೊಟ್ರ ಅಂದ್ರೆ ಇಲ್ಲ ಅದನ್ನೇ ನಾವು ಪಿಲಿಪೆದವ್ರು ಓದ್ತೀವಲ್ಲ ಎರಡನೇ ಅಧ್ಯಾಯದಲ್ಲಿ ಆತನು ದಾಸನ ರೂಪವನ್ನು ಧರಿಸಿಕೊಂಡು ಮರಣದವರಿಗೆ ಅಂದ್ರೆ ಶಿಲುಬಯ ಮರಣದವರಿಗೆ ತನ್ನ ತೆಗೆಸ್ಕೊಂಡಿ ಅಲ್ಲಿ ಕೊಡುವಂತ ಬಳಿ ಬೇರೆ ಅಲ್ಲಿ ಏನ್ ಮಾಡ್ತಾರೆ ಕುರಿನ ಇಟ್ಬಿಟ್ಟು ಒಂದೇ ಸರಿ ಕಟ್ ಮಾಡ್ಬಿಡ್ತಾರೆ ಮುಗೀತು ಬಟ್ ಇಲ್ಲಿ ಹೆಂಗ್ ಬಳಿ ಆಗ್ಬೇಕು ಆ ಕ್ರಮೇಣ ಆ ಒಂದು ಅವಮಾನ ನಿಂದನೆ ಆ ನೋವು ಕಷ್ಟಗಳನ್ನ ಇಷ್ಟೊಂದು ಸಗಸ್ಕೊಬೇಕಾ ಇಷ್ಟೊಂದು ಸಗಸ್ಕೊಂಡ್ರು ಮನಸ್ಸಲ್ಲಿ ನಾನು ಯಾರಿಗೋಸ್ಕರ ಕಷ್ಟ ಪಡ್ತಾ ಅಂತ ಮೈಂಡ್ ಇತ್ತು ಕರ್ತನ ದೇಶಕ್ಕೆ ಬಂದ್ರೆ ಇಡೀ ಲೋಕಕ್ಕೋಸ್ಕರ ಇವ್ನ ಬಿಡಿಸಕ್ಕೋಸ್ಕರ ನಾನ್ ಯಾಕೆ ಕಷ್ಟ ಪಡ್ಬೇಕಂತ ಭಾವನೆ ಇರ್ತಾ ಇರ್ಲಿಲ್ಲ ನಾನ್ ಯಾಕೆ ಇವ್ರಿಗೋಸ್ಕರ ಕಷ್ಟ ಪಡ್ಬೇಕಂತ ಮೈಂಡ್ ಇರ್ಲಿಲ್ಲ ಬದಲಾಗಿ ಅದನ್ನ ಸಂತೋಷವಾಗಿ ಮನಪೂರ್ವಕವಾಗಿ ಮಾಡಿದ್ರು ಎಲ್ಲಾದ್ರೂ ಹಿಂಜರಿತಾ ಇತ್ತ ಎಲ್ಲಾದ್ರೂ ಇದನ್ನ ಸ್ಕಿಪ್ ಮಾಡೋಣ ಇದನ್ನ ಬಿಟ್ಟು ಹೋಗ್ಬಿಡೋಣ ಅಂತ ಮೈಂಡ್ ಇತ್ತ ಕತನ ಎಸ್ತೇ ಇಲ್ಲಿಂದ ತಪ್ಸ್ಕೊಳಕೆನ ದಾರಿ ಇದೆಯಾ ಅಂತ ಹುಡುಕ್ತಾ ಇದ್ರ ಯಶಕ್ರಿಸ್ತನು ಇಲ್ಲ ಆ ಮನಪೂರ್ವಕವಾಗಿ ತನ್ನನ್ನ ತಗ್ಗಿಸಿಕೊಳ್ಳುವಂತಹ ಮರಣವಸ್ಥೆನ ಅನುಭವಿಸಕ್ಕೆ ತಗೊಂಡ್ರು ನೋಡಿ ನಿರ್ಧಾರ ಆ ನಿರ್ಧಾರನೆ ದೇವ್ರಿಗೆ ತುಂಬಾ ಮೆಚ್ಚುಗೆ ಸೊ ಯಾರು ಕೂಡ ಆ ಚಿತ್ತವನ್ನ ದೇವ್ರ ಚಿತ್ತವನ್ನ ಗ್ರಹಿಸ್ಕೊಳ್ತಾ ಇದ್ದಾಗ ದೇವರಿಗೋಸ್ಕರ ತಮ್ಮನ್ನ ಬಲಿ ಕೊಡಕ್ಕೆ ಇಷ್ಟು ಏನ್ ಮಾಡಲ್ಲ ಬರಲ್ಲ ಸೊ ಅದೇ ರೀತಿಯಾಗಿ ದೇವ್ರ ಮಕ್ಳು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಕೂತ್ಕೊಂಡಿದ್ರೆ ಈಗ ದೇವರ ಬಲಗಡೆಯಲ್ಲಿ ನೋಡ್ರಿ ಆ ಬಳಗಡೆ ಏನೋ ಅಂತ ಒಂದ್ ಪ್ಲೇಸ್ ಇದೆಯಲ್ಲ ಆ ನಾವೇನ್ ತಿಳ್ಕೊಂಬರ್ತಿವಿ ದೇವರ ಬಳಗಡೆ ತಂದೆ ತಂದೆಯಾದ ದೇವರಿದ್ದಾರೆ ಅಲ್ಲಿ ಏನಿದೆ ಒಂದು ಆ ಸಿಂಹಾಸನ ಇದೆ ಅಲ್ವಾ ಅಲ್ಲಿ ಒಂದು ಕುತ್ಕೊಂಡ್ಬಿಡ್ತಾರೆ ಅಂದ್ರೆ ಏನಂದ್ರೆ ಸೊ ನಮ್ ನಿಜ ನಮ್ಗೆ ಅರ್ಥವಾಗಿರೋ ವಿಷಯ ಅಂದ್ರೆ ತಂದೆ ದೇವರ ನೆಸ್ಟ್ ಪೊಸಿಷನ್ ಯಾರಿಗಿದೆ ಅಂದ್ರೆ ನಮ್ಗೆ ಕರ್ತನಾದ ಎಸ್ಕಸ್ತ ಅಂದ್ರೆ ಎಲ್ಲ ಅಧಿಕಾರವನ್ನು ಏನ್ ಮಾಡ್ತಾರೆ ಅವರ ಕೈಯಲ್ಲಿ ಒಪ್ಪಿಸ್ಕೊಟ್ರು ಯಾಕಂದ್ರೆ ನಮ್ ಕರ್ತನಾದ ಎಸ್ಕೊಟ್ಟದ್ದ ಸಾಕ್ರಿಫೈಸ್ ಅಲ್ವಾ ಸಾಧ್ಯ ನೋಡ್ಬೇಕಾದ್ರೆ ಹದಿಮೂರನೇ ವಾಕ್ಯ ಓದಿ ಇಬ್ಬರಿಗೆ ನನಗೆ ಹತ್ತನೇ ಇದೆಯಾ ಹದಿಮೂರನೇ ವಾಕ್ಯ ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಇದು ತುಂಬಾ ಮುಖ್ಯವಾದಂತ ಪಾಯಿಂಟ್ ಅಂದಿನಿಂದ ತನ್ನ ವಿರೋಧಿಗಳು ಏನ್ ಮಾಡ್ಬೇಕು ತನ್ನ ಪಾದ ಪೀಠಗಳ ಹಾಕಲ್ಪಡುವ ಏನ್ ಮಾಡ್ಬೇಕು ಕಾತ್ಕೊಂಡಿರ್ಬೇಕು ಏನಕ್ಕೆ ಕಾತ್ಕೊಂಡಿರ್ಬೇಕು ಇವಾಗ ಅಂದೇ ಬಲೆ ಕುತ್ಕೊಂಡಿದೀರಾ ತಾನೆ ಈ ಕಾಯ್ತಾ ಅಂತ ಅವಶ್ಯಕತೆ ಏನೋ ಕಾಯ್ಬೇಕಂದ್ರೆ ಏನೋ ಒಂದು ವಿಷಯ ನಡಿಬೇಕಾಗಿದೆ ಅದಕ್ಕೆ ವೈಟ್ ಮಾಡಪ್ಪ ಅಂತ ಹೇಳಿದಾರೆ ವೈಟಿಂಗ್ ಏನು ಅದು ಟೈಮ್ ಅಲ್ಲ ಏನ್ ಮಾಡ್ಬೇಕು ಈಗ ಮೀನ್ಸ್ ಏನ್ ಮಾಡ ಏನ್ ಮಾಡಕ್ಕೆ ಈ ವೇಟಿಂಗ್ ಇದೆ ಈಗ ಸಭೆ ಪೂರ್ತಿ ಆಗೋದ್ ತಂಕ ಕಂಪ್ಲೀಟ್ ಆಗೋದ್ ತನಕ ಅದೇ ಈಗ ಈಗ ವೇಟ್ ಮಾಡೋಕ್ ಹೇಳ್ತಾ ಇದ್ದಾರೆ ಏನ್ ಮಾಡ್ತಿದೆ ಪಾಯಿಂಟ್ ಅಂದ್ರೆ ಇಲ್ಲಿ ಅಂದ್ರಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿ ಕಾದಿರುವನು ಅಂತಿದೆ ಅಂದ್ರೆ ಈಗ ಏನಪ್ಪಾ ದೇವರ ಇದ್ದಾರೆ ಇವಾಗ ಏನ್ ನಡಿಬೇಕಂದ್ರೆ ವಿರೋಧಿಗಳು ಆತನ ಪಾದಪೀಠಕ್ಕೆ ಹಾಕಲ್ಪಡ್ಬೇಕು ಅಲ್ಲಿವರೆಗೂ ವೈಟ್ ಮಾಡ್ಬೇಕು ಏನಿಕ್ ವೈಟ್ ಮಾಡ್ಬೇಕು ಏನಕ್ ವೈಟ್ ಮಾಡ್ಬೇಕು

ಇವತ್ತು ನಾವು ನೋಡುವಂತ ದೃಷ್ಟಿ ಕೋಣ ಬೇರೆ ನಾವ್ ಒಂದು ದಿಕ್ಕಿನಿಂದ ನೋಡ್ತಾ ಇದೀವಿ ಒಂದು ಡೈರೆಕ್ಷನ್ ಇಂದ ನೋಡ್ತಾ ಇದೀವಿ ಅಂದ್ರೆ ಕ್ರಿಸ್ತನ ರಾಜ್ಯದ ಸ್ಥಾಪನೆ ಆದಂತ ಭಾಗದಿಂದ ನೋಡ್ತಾ ಇದ್ವಿ ಕರೆಕ್ಟಾ ನಾವ್ ಇಲ್ಲಿಂದ ಅದನ್ನ ಝೂಮ್ ಮಾಡ್ತಾ ಇದೀವಿ ಇಲ್ಲಿಂದ ನೋಡ್ಬೇಕು ನಾವ್ ಏನ್ ಅರ್ಥ ಮಾಡ್ಕೊಬೇಕು ಕ್ಲಿಯರ್ ಆಗಿ ತಂದೆಯ ದೇವರು ಎಲ್ಲಾ ವಿರೋಧಿ ಪಾದಪೀಠಕ್ಕೆ ಹಾಕ್ಬೇಕು ಅಂದ್ರೆ ಏನರ್ಥ ಇಡೀ ಲೋಕವನ್ನ ನೀವು ಕೊಡಕ್ಕೆ ಇಷ್ಟ ಪಡ್ತಾ ಇದ್ವಿ ಆದ್ರೆ ಇನ್ನೇನ್ ಮಾಡ್ಬೇಕು ಶತ್ರುಗಳ ನಡುವೆ ಆಳ್ವಿಕೆ ಇರ್ಬೇಕು ವಿರೋಧಿಗಳನ್ನ ನಿನ್ನ ಪಾದಪೀಠಕ್ಕೆ ಹಾಕ್ಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡು ಆಮೇಲೆ ರಾಜ್ಯವನ್ನ ಏನ್ ಮಾಡ್ತೀನಿ ನಿನ್ನ ಕೈಗೆ ಕೊಡ್ತೀನಿ ಅಲ್ವಾ ಈ ವಿರೋಧಿಗಳು ಇವನ್ನ ತನ್ನ ಪಾದಪೀಠಕ್ಕೆ ಹಾಕುವಂತ ಒಂದು ಕೆಲಸವನ್ನ ದೇವ್ರ ಏನ್ ಮಾಡಿದ್ರೆ ಮಾಡ್ತಾ ಇದಾರೆ ಎಷ್ಟ್ ವರ್ಷ ವೇಟ್ ಮಾಡ್ತಾ ಇದಾರೆ ಎಷ್ಟು ವರ್ಷ ವೇಟ್ ಮಾಡ್ಬೇಕಾಗಿದೆ ಕರ್ತನೇಸ್ಕೊತೀನಿ ಈಗ ಈ ಒಂದು ಮಾತನ್ನ ಪುನರ್ತನಾಗಿ ದೇವರ ಬಳಗೊಂಡಿದ್ದಾರೆ ಅಲ್ವಾ ದೇವರ ನೆಕ್ಸ್ಟ್ ಪೊಸಿಷನ್ ಇದಾರೆ ಎಷ್ಟು ವರ್ಷ ವೈಟ್ ಮಾಡ್ಬೇಕು ಈಗ ಎರಡು ಸಾವಿರ ವರ್ಷ ಅಲ್ವಾ ಎರಡ್ ಸಾವಿರ ವರ್ಷ ಏನ್ ಮಾಡ್ಬೇಕು ವೈಟ್ ಮಾಡ್ಬೇಕು ಈ ಎರಡು ಸಾವಿರ ವರ್ಷದಲ್ಲಿ ಯಾವ ಶತ್ರುಗಳು ಅದರ ಪಾದಪೀಠಗೆ ಅಧೀನವಾಗುತ್ತೆ ಯಾವ ಯಾವ ಶತ್ರುಗಳು ಬರುತ್ತೆ ಈಗ ಸಾವಿರ ವರ್ಷ ಆಳ್ವಿಕೆ ಕ್ರಿಸ್ತನ ರಾಜ್ಯ ಭಾರದಲ್ಲಿ ಏನೆಲ್ಲ ನಡಿಬೇಕು ಕ್ರಿಸ್ತನ ರಾಜ್ಯಭಾರದಲ್ಲಿ ಪೂರ್ತಿ ಏನ್ ನಡಿಬೇಕು ಸಾವಿರ ಸಾವಿರ ವರ್ಷ ಆಳ್ವಿಕೆ ನಾವು ಮಾತಾಡ್ತೀವಲ್ಲ ಕ್ರಿಸ್ತನ ರಾಜ್ಯವನ್ ರಾಜ್ಯ ಬಗ್ಗೆ ಆ ರಾಜ್ಯದಲ್ಲಿ ಶತ್ರುಗಳೆಲ್ಲ ಅದರ ಪಾದಪೀಠವಾಗಿರುತ್ತಾ ಇಲ್ಲ ರೀ ಸದ್ಯ ಕಂಪ್ಲೇಂಟ್ ಆತ್ ಅಂದ್ರ ಅದ್ ಸೈತಾನ ಆತನ ದೇಹ ಕಂಪ್ಲೇಂಟ್ ಆತ್ ಅಂದ್ರ ಅವ್ನ ತೂಳ್ಸಿ ಬಿಡ್ತಾನ ನೋಡ್ರಿ ಗುಡ್ ಅಲ್ವಾ ಈಗ ನೋಡಿ ನೀವು ನಾನು ಈ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹದಿಮೂರ್ನ ವಾಕ್ಯ ಏನ್ ಹೇಳ್ತಾ ಇದ್ದಂದ್ರೆ ಅಂದಿನಿಂದ ಅಂದ್ರೆ ಯಾವತ್ತಿನಿಂದ ದೇವರ ಬಲಗಡೆಯಲ್ಲಿ ಕುತ್ಕೊಂಡಿದ್ದಾರೆ ಕರೆಕ್ಟ್ ಅಲ್ವಾ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಅವತ್ತಿಂದ ಈ ಪಾದಪೀಠ ಹಾಕಲ್ಪಡುವುದಕ್ಕೆ ಸಮಯ ಎಷ್ಟು ತಗೊಳ್ಳುತ್ತೆ ಅಂದ್ರೆ ಸುಮಾರು ಎರಡ್ ಸಾವಿರ ವರ್ಷಗಳ ಮೇಲೆ ತಗೊಳುತ್ತೆ ಅಲ್ಲಿ ಏನ್ ಮಾಡ್ಬೇಕು ವೈಟ್ ಮಾಡ್ತಾ ಇದ್ದಾರೆ ಅಲ್ವಾ ಏನಕ್ಕೆ ವೈಟ್ ಮಾಡ್ತಾ ಇದ್ರೆ ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡೋದಕ್ಕೆ ವೈಟ್ ಮಾಡ್ತಾ ಇದ್ದಾರೆ ಸರಿ ಪಾದಪೀಠಕ್ಕೆ ಈ ಶತ್ರುಗಳನ್ನ ಹಾಕುವಂತ ಕೆಲಸ ಯಾವಾಗ ನಡಿಯುತ್ತೆ ರೋಮ್ ಹ ಅದನ್ನ ನಿಮ್ಮ ಪಾದ ತಳಗ ಹಾಕಿ ಅಂತ ಶತ್ರುಗಳ ಪಾದದಲ್ಲಿ ಹಾಕುವಂತ ಕೆಲ್ಸಾ ಆತನ ಪಾದ ಪೀಠ ಅಂದ್ರೆ ಯಾರು ಮಾತಾಡ್ತಾರೆ ಅದು ಸಭೆ ಅಲ್ವಾ ಕೊನೆ ಕಾಲದ ಸಭೆ ತಾನೆ ನಾವೇ ಆ ಪಾದಪೀಠ ನಾವೇ ಪಾದಪೀಠವಾಗಿದ್ದೀವಿ ಅದನ್ನೇ ನಮ್ಮ ನಮ್ಮ ಎಲಬ್ರದ್ದು ಹದನೆ ಪಾಯಿಂಟ್ ಹೇಳ್ತಾರೆ ಅದು ಓದಿ ವಾಕ್ಯವನ್ನ ಓದಿ ರೋಪುರದವರಿಗೆ ಹದಿನಾರು ಬ್ರದರ್ ಹದಿನಾರ ಇಪ್ಪತ್ತು ಸೈತಾನ ನಿಮ್ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವೆನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ನಿಮ್ಮೊಂದಿಗಿರಲಿ ಏನಂತಿದ್ದಾರೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನ ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿ ಬಿಡುವನು ಕರೆಕ್ಟ್ ಅಲ್ವಾ ಅಂದ್ರೆ ಈ ಪಾಠ ಈ ಕೆಲ್ಸ ಶತ್ರುಗಳನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡುವಂತ ಒಂದು ಕೆಲ್ಸ ಯಾರ ಕೈಲಿದೆ ಅಂದ್ರೆ ಸಭೆ ಕೈಲಿದೆ ಕರೆಕ್ಟ್ ಅಲ್ವಾ ಸಭೆ ಓಟ ಓಡ್ ಮುಗಿದೆ ಇದ್ರೆ ಸಹಿತ ನಾಶ ಮಾಡಕ್ಕಾಗುತ್ತಾ ಆಗಲ್ಲ ಅಲ್ವಾ ಸಭೆ ಏನ್ ಮಾಡ್ಬೇಕು ಹಾ ಅದು ಬೇರೆ ಟಾಪಿಕ್ ಆದ್ರೆ ಸಭೆ ಏನಾಗ್ಬೇಕು ಮುಕ್ತಾಯ ಇರ್ಬೇಕು ಪಾದ ಅಂಗಗಳಾದ ನಾವೇನ್ ಮಾಡ್ಬೇಕು ಅಲ್ಲಿ ಎಂಟಿಕ್ ತರ್ಬೇಕು ಯಾವಾಗ ಕ್ರಿಸ್ತನ ಪಾದ ಅಂಗವಾದ ಸಭೆ ಮುಗಿಯಿತೋ ಶತ್ರುಗಳೇನಾಗಿರುತ್ತೆ ಹಾ ಸೈತಾನ ಒಂದು ಶತ್ರು ಇದೆ ಲೋಕಾನು ನಮ್ಗೆ ಶತ್ರು ಇದೆ ಈ ಲೋಕ ಸೈತಾನ ಮಾಂಸ ಆಮೇಲೆ ಏನಾದ್ರು ಕೆಲಸ ಮಾಡ್ತಾರ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಶತ್ರು ಏನಾಗಿರುತ್ತೆ ಅದನ್ನ ಪಾದ ಪೀಠೆಗೆ ಅಂದ್ರೆ ಸಭೆ ಆಗಿರುವಂತ ಪಾದ ಓಟ ಓಡ್ ಮುಗಿಸಿದಾಗ ಅಂತ್ಯಕ್ಕೆ ಬರುತ್ತೆ ಆಮೇಲೆ ಅವುಗಳಿಗೆ ಕೆಲ್ಸ ಇರಲ್ಲ ಅಂದ್ರೆ ಅರ್ಥ ಸಭೆ ಇರೋವರೆಗೂ ಶತ್ರುಗಳು ಏನಾಗಿರ್ಬೇಕು ಭೂಮಿಯಲ್ಲಿ ಇಲ್ಲೇ ಬೇಕು ಇನ್ ಕೆಲವರಿಗೆ ಏನ್ ಕನ್ಫ್ಯೂಷನ್ ಆಗುತ್ತೆ ಕ್ರಿಸ್ತನ ರಾಜ್ಯ ಸ್ಥಾಪನೆ ಆಯ್ತಲ್ಲ ಅಂದ್ರೆ ಸೈತನ್ ಯಾಕೆ ಇನ್ನ ಬಿಟ್ಟಿದ್ದಾರೆ ಸ್ಟಾರ್ಟ್ ಆಯ್ತಲ್ಲ ಮತ್ತೆ ಯಾಕೆ ಇದ್ ಮಾಡಿದರೆ ಅವ್ರಿಗೆ ನ್ಯಾಯ ಏನಂದ್ರೆ ತುಂಬಾ ಒಂದು ಕ್ವಶನ್ಸ್ ಏನಪ್ಪಾ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕ ಎಸ್ ಬಂದಿದ ತಕ್ಷಣ ಎಲ್ಲಾ ಶತ್ರುಗಳು ಇಮಿಡಿಯಟ್ ಆಗಿ ಹಿಡಿದು ಅವ್ರನ್ನ ಸೆರೆಯಲ್ಲಿ ಹಾಕ್ಬಿಡ್ಬೇಕು ಯಾಕೆ ಇನ್ನ ಇದಾರೆ ಇಷ್ಟೊಂದು ಅನ್ಯಾಯ ಭೂಮಿ ನಡೀತಾ ಇದೆ ಅಲ್ವಾ ಯಾಕೆ ನಡೀತಾ ಇದೆ ಅಂದ್ರೆ ಸಭೆ ಇನ್ನ ಇದೆ ಸಭೆ ಮುಗಿಯವರೆಗೂ ಏನಾಗಲ್ಲ ಶತ್ರು ನಾಶ ಆಗಲ್ಲ ಅವ್ರನ್ನ ದೇವ್ರ ಏನ್ ಮಾಡ್ತಾರೆ ಪಾದಕ್ಕೆ ಒಪ್ಪಿಸ್ಕೊಡ್ತಾರೆ ಅಂದ್ರೆ ಪಾದ ಅಂಗಗಳು ಮಾತ್ರ ಕೊನೆಯ ಶತ್ರು ಏನ್ ಮಾಡುತ್ತೆ ನಾಶ ಮಾಡುತ್ತೆ ನಾಶ ಮಾಡೋದಂದ್ರೆ ಅಂದ್ರೆ ಯಾವಾಗ ಸಭೆ ಮುಕ್ತಾಯವಾಯ್ತೋ ಪರಲೋಕದ ಅಂದ್ರೆ ದೇವರ ಅಬ್ರಹ್ಮಣ್ಯ ವಾಗ್ದಾನ ಮಾಡಿದ್ರಲ್ಲ ಆಕಾಶ ನಕ್ಷತ್ರ ಆ ಒಂದು ಸೆಲೆಕ್ಷನ್ ಮುಕ್ತಾಯವಾಯ್ತು ಈಗ ಆಕಾಶ ಮಂಡಲ ದುರಾತ್ಮ ಸೇನೆಗಳಿಗೆ ಏನಾದ್ರೂ ಅಲ್ಲಿ ಕೆಲಸ ಇರುತ್ತಾ ಕೆಲ್ಸ ಇರಲ್ಲ ಈಗ ಸಭೆ ಎಲ್ಲ ಮಹಿಮೆಗೆ ಹೋದ್ಮೇಲೆ ಅಲ್ಲಿರೋ ಕೆಲಸ ಇರಲ್ಲ ಸೈತನ್ ಎಲ್ ಮಾಡ್ತಾನೆ ಅಲ್ವಾ ಅಲ್ಲಿ ಮೇಲಿರಕ್ ಆಗಲ್ಲ ಅಂದ್ರೆ ಕೆರಡೆ ಬರ್ಬೇಕು ಎಂಡಾಗುತ್ತೆ ಸೈತನ್ ಇರ್ಬೇಕು ಸರಿ ಒಂದ್ ವೇಳೆ ಬರಲಿಕ್ಕೆ ಬಂದ್ಮೇಲೆ ದೇವ್ರ ಸೈತನ್ ಕಟ್ಟಾಕ್ ಬಿಟ್ಟಿದ್ರೆ ಏನಾಗ್ತಿತ್ತು ಕಂಪ್ಲೀಟ್ ಆಗಿ ಕಟ್ಟಾಕ್ ಬಿಟ್ಟಿದ್ರೆ ನಾವು ಸಭೆ ಅಂತ ಲಕ್ಕಿ ಆಗ್ತಾ ಇರ್ಲಿಲ್ಲ ಯಾಕೆ ಗೊತ್ತಾ ಈಗ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಜನದಲ್ಲಿ ಎಷ್ಟೋ ಜನ ಏನ್ ಮಾಡಿದ್ರೆ ಸೈತಾನ ಮಾಂಸ ಲೋಕ ಜೊತೆಗೆ ಹೋರಾಡಿ ಗೆದ್ದು ಬಂದಿದ್ದಾರೆ ನಾವು ಏನಾದ್ರು ಸೈತಾನ ಗೆಲ್ದೆ ಸೈತನ ತಂತ್ರೋಪ ತಿಳಿದೇ ನಾವೇನಾದ್ರು ಹೋಗ್ಬಿಟ್ರೆ ಆ ನಿಜವಾಗ್ಲು ನಾವು ಆ ಪಾಪದಿಂದ ಬಿಡುಗಡೆ ಆಗಿದ್ವಿ ಅನ್ನೋದಕ್ಕೆ ಗುರ್ತೇ ಇರಲ್ಲ ಶೈ ಸೈತನ್ ಶೋಧನೆ ಮಾಡಿದಾಗಲೇ ನಾವು ಎಷ್ಟು ಮಟ್ಟಿಗೆ ಹೋರಾಡಿದಿವಿ ಆ ಒಂದು ಪಾಪದಿಂದ ಎಷ್ಟು ಮಟ್ಟಿಗೆ ನಾವು ಗೆದ್ದು ಜಯಗೊಂಡಿದೀವಿ ಅನ್ನೋಂತ ವಿಷಯ ಗೊತ್ತಾಗುತ್ತೆ ಹಾಗೆ ಅಂದ್ರೆ ದೇವ್ರು ನಮಗೆ ಅದನ್ನ ಜಯ ಅಂತ ಏನಾದ್ರು ಘೋಷಣೆ ಮಾಡ್ಬಿಟ್ರೆ ಅಂತ ಭಕ್ತರು ಕೇಳ್ತಾರೆ ದೇವ್ರ ಹತ್ರ ದೇವ್ರೆ ನಮ್ಗೆ ಮಾತ್ರ ಸೈತಾನ ಲೋಕ ಮಾಂಸ ಅಂತ ಕೊಟ್ಬಿಟ್ಟು ಕೊನೆ ಕಾಲದ ಪಾದಾಂಗಗಳಿಗೆ ನೀವ್ ಮಾಡಿದ್ರ ಸೈತಾನ ಕೊರದೇ ಜೈಸ್ಬಿಟ್ಟಿದ್ರಲ್ಲ ಅಂತ ಕೇಳ್ತಾರೆ ಅದು ನನತಿ ಆಗುತ್ತೆ ಆದ್ರಿಂದ ಸಭೆ ಎಂಡ್ ಆಗೋವರೆಗೂ ಯಾರಿರ್ಬೇಕು ಸೈತಾನ ಇರ್ಬೇಕು ಕರ್ತಾರೆ ವೇಟ್ ಮಾಡ್ತಾ ಇದ್ರೆ ಈಗ ಯಾವಾಗ ಚರ್ಚ್ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಪಾದಾಂಗ ಯಾವಾಗ ಕೊನೆ ಆಗುತ್ತೆ ಅವಾಗ ಏನ್ ಮಾಡ್ಬೋದು ಎಲ್ಲಾ ಶತ್ರುಗಳು ಆತನ ವರ್ಷದಲ್ಲಿ ಬರ್ತಾರಂತ ಏನ್ ಮಾಡ್ತಾ ಇದ್ರೆ ವೈಟ್ ಮಾಡ್ತಾ ಇದ್ರೆ ಓಕೆನಾ ವಾಕ್ಯವರಿಗೆ ಹತ್ತನೇ ಅಧ್ಯಾಯಕನೇ ವಾಕ್ಯ ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ ಪವಿತ್ರ ಮಾಡುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ ಪವಿತ್ರಾತ್ಮನುಸ ನಮಗೆ ಸಾಕ್ಷಿ ಕೊಡುವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗ್ರಹ ಮಾಡಿದ್ರು ಒಡಬಡಿಕೆ ಹೀಗಿರುವುದು ನನ್ನ ಆ ದಿನಗಳ ಇಡುವೆನು ಅವರ ಮನಸ್ಸಿನ ಮೇಲೆ ಅವನನ್ನು ಬರೆಯುವೆನು ಸುತ್ತ ನೋಡ್ಬೇಕಾದ್ರೆ ಆ ತಂದೆ ದೇವರ ಪವಿತ್ರ ರಾಗ್ರು ಪವಿತ್ರ ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನೆ ಅಷ್ಟೇ ನೋಡಿ ಇದು ನಾವು ಕ್ಲಿಯರ್ ಆಗಿ ಅರ್ಥ ಅಂದ್ರೆ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನೆ ನಿರಂತರ ಅಂದ್ರೆ ಏನರ್ಥ ಅಲ್ವಾ ನಾವು ಕೂಡ ಇಸ್ರೇಲ್ ಜನ ಹತ್ರ ಮತ್ತೆ ಮತ್ತೆ ಬಲಿಗಳನ್ನ ಸಮರ್ಪಣೆ ಮಾಡ್ಬೇಕಾಗಿಲ್ಲ ಒಂದೇ ಒಂದ್ ಬಲಿ ಏನಾಯ್ತು ಕಂಪ್ಲೀಟ್ ಮತ್ತೆ ನಮ್ ಪಾವಪ್ಪ ನಿವಾರಣೆಗೋಸ್ಕರ ಬೇರೆ ಬಲಿ ಇಲ್ಲ ಒಂದ್ ಬಳಿ ಅಷ್ಟೇ ಅಲ್ವಾ ನಾವ್ ಇಷ್ಟೇ ಮಾಡಿದ್ರು ಏನೇ ಪಾಪ ಮಾಡಿದ್ರು ಆ ಪಾಪದಿಂದ ನಮ್ಗೆ ಬಿಡುಗಡೆ ಆಗುತ್ತೆ ಅಂದ್ರೆ ಅದಕ್ಕೆ ಒಂದೇ ಒಂದ್ ಮಾರ್ಗ ಯಾರಪ್ಪ ಅರ್ಥ ಸಾಕ್ರಿಫೈಸ್ ಹ್ಮ್ ಒಂದು ಬಳಿಯಿಂದ ಸಿದ್ಧಿಗೆ ತಂದಿದಾರೆ ಸಿದ್ಧಿಗೆ ತಂದಿದ್ದಾರೆ ಅಂದ್ರೆ ಏನರ್ಥ ಸಿದ್ದಿಗೆ ಅಂದ್ರೆ ಲಾಸ್ಟ್ ಕೂಡ ನೋಡ್ತೀವಿ ಏನೋ ಅರ್ಥ ಬಂತೋ ನಾನು ಹೇಳಿದ್ದೆ ನಿಮ್ಗೆ ನೀವು ಗಮನಿಸಿರ್ಬೋದು ಸಿದ್ಧಿಗೆ ಅಂದ್ರೆ ಏನು ಸಿದ್ಧಿಗೆ ಅನ್ನುವಂತ ಪದದ ಅರ್ಥವನ್ನು ಯಾವ ರೀತಿಲಿ ಅದನ್ನ ಅರ್ಥ ಮಾಡ್ಕೊಳ್ತೀವಿ ಸಿದ್ಧಿಗೆ ಏನದು ಒಂದ್ ವೇಳೆ ಕ್ರಿಸ್ತನ ಸಾರೂಪ್ಯದಲ್ಲಿ ಸಂಪೂರ್ಣ ಬೆಳೆದಿರೋದಿರ್ಬೋದು ನಮ್ಮ ಓಟನ ಸಂಪೂರ್ಣ ಓಡಿ ಮುಗಿಸಿರೋದಿರ್ಬೋದು ನಾವು ಪರಿಶುದ್ಧರಾಗುವಂತಹ ಕೆಲಸ ಕಂಪ್ಲೀಟ್ ಆಗಿರೋದಿರ್ಬೋದು ಇದೆಲ್ಲ ಸಿದ್ಧಿಗೆ ಏನೋ ವಿಷಯಕ್ಕೆ ಅನ್ವಯವಾಗುತ್ತೆ ಅದಕ್ಕೆ ನಾವು ಅಪ್ಲೈ ಮಾಡ್ಬೋದು ಕರೆಕ್ಟ್ ಅಲ್ವಾ ಇದೆಲ್ಲ ಕೂಡ ಎಲ್ಲಿ ನಡೆಯುತ್ತೆ ಯಾವ್ದ್ ಮೂಲಕ ನಡೆಯುತ್ತೆ ನನ್ನ ಪುಣ್ಯ ಕಾರ್ಯಗಳಿಂದನಾ ನಾನು ಮತ್ತೆ ಒಂದೇ ಒಂದ್ ಬಳಿ ಯಾರಪ್ಪ ಅಂದ್ರೆ ನಮ್ಮ ಕರ್ತನದ ಏಸು ಕ್ರಿಸ್ತನು ಅಲ್ವಾ ನಾವು ಈ ಓಟವನ್ನ ಓಡಿ ಗೆದ್ದ ಮೇಲೆ ದೇವರು ಕ್ರಿಸ್ತನ ನೀತಿನ ನಮ್ಗೆ ಅನ್ವಯ ಮಾಡಲ್ಲ ಅಲ್ವಾ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರಕಟಣೆಯಲ್ಲಿ ಬರೀತಾರೆ ಜಯಗಳುವನಿಗೆ ಬಿಳಿ ವಸ್ತ್ರವನ್ನ ಏನ್ ಮಾಡ್ತೀನಿ ಕೊಡ್ತೀನಿ ಅಂತ ಬಿಳಿ ನಿಲುವಂಗಿನ ಕೊಡ್ತೀನಿ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ನಮ್ಗೆ ಬಿಳಿ ಇಲ್ವಾ ನಮ್ ನಿಲ್ವಂಗಿಲ್ವಾ ಅಂದ್ರೆ ಇದೆ ನಮ್ಗೆ ಕ್ರಿಸ್ತನ ನೀತಿ ಇದೆ ನಾವು ಓಟ ಓಡಿ ಮುಗಿಸಿದ್ಮೇಲೆ ಕ್ರಿಸ್ತನ ನೀತಿನ ತೆಗೆದ್ಬಿಟ್ಟು ನಮ್ಮ ನೀತಿನೇ ಕೊಡ್ತಾರೆ ಇನ್ಮೇಲೆ ನಿಮ್ಮದೇ ನೀತಿ ಇರುತ್ತೆ ಕ್ರಿಸ್ತನ ನೀತಿ ಇರಲ್ಲ ಅಂತ ಅಂದ್ರೆ ಅಲ್ಲಿಯವರೆಗೆ ನಮ್ಗೆ ಏನಪ್ಪ ಏನಪ್ಪ ಬೇಕು ಅಂದ್ರೆ ಕ್ರಿಸ್ತನ ನೀತಿ ಬೇಕು ಕ್ರಿಸ್ತನ ಬಳಿ ಬೇಕು ಆತನ ಬಳಿ ಇಲ್ದ ಇದ್ರೆ ನಾವು ಪರಿಶುದ್ಧರ ಆಗೋದೇ ಇಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಕೊನೆಗೆ ನಾವು ಜಯ ಮೇಲೆ ನಮ್ಗೆ ನಮ್ಮ ಭಾವನೆ ಹೇಗಿರುತ್ತೆ ಅಂದ್ರೆ ವಿ ಆರ್ ವಿನ್ನರ್ ಬಟ್ ಆಲ್ಸೋ ವಿ ಆರ್ ಸಿನ್ನರ್ ಅನ್ಬಿಟ್ ನಾವು ಗೆದ್ದಿರ್ತೀವಿ ಆದ್ರೂ ಕೂಡ ನಾವು ಪಾಪಿಗಳೇ ಅಲ್ವಾ ದೇವರ ಕೃಪೆಯಿಂದ ನಾವು ನೀತಿವಂತರಾಗಿದ್ದೀವಿ ಸೊ ಅದರಿಂದ ದೇವ್ರ ಮಕ್ಕಳು ಇವತ್ತು ಕ್ರಿಸ್ತನ ಪ್ರೀತಿಯ ಸಗೌರಸಿರು ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ ಆ ಒಂದು ಬಳಿಯ ನಾವ್ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕು ಒಂದು ಬಳಿ ನಮ್ಮ ಎಲ್ಲಾ ಪಾಪವನ್ನ ಪರಿಹಾರ ಮಾಡ್ತಾ ಇದೆಯಾ ಅಲ್ವಾ ಇವತ್ತು ಕೂಡ ನಿಮ್ಮ ಮನಸ್ಸಿನಲ್ಲಿ ಪಾಪವಿದೆ ಅಂತ ಭಾವನೆ ಬರ್ತಾ ಇದೆಯಾ ಯಾರಿಗಾದ್ರು ಬರ್ತಾ ಇದ್ಯಾ ಇನ್ನು ನನ್ನ ಹತ್ರ ಪಾಪ ಇದೆ ನಾನು ಇನ್ನು ಪಾಪಿ ಅಂತ ಬರ್ತಾ ಇದೆಯಾ ಅಂದ್ರೆ ಬಲಿನ ಬಳಿನ ಏನ್ ಮಾಡ್ತಾ ಇಲ್ಲ ನಾವಿನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಪಾಪವನ್ನ ಬಿಡೋದಕ್ಕೆ ನಮ್ಗೆ ಒಂದೇ ಒಂದು ಬಲಿ ಇಟ್ಟಿರೋದು ಅನ್ನೋ ವಿಷಯ ನಮ್ಗೆ ಇನ್ನೂ ಕೆಲವರಿಗೆ ಅರ್ಥವಾಗ್ತಿಲ್ಲ ಕೆಲವರಿಗೆ ಅವ್ನ ಮನಸ್ಸಲ್ಲಿ ನನ್ನ ಹತ್ರ ಇನ್ನೂ ಪಾಪ ಅಂತ ಇದ್ರೆ ಅವ್ರು ಕ್ರಿಸ್ತನ ಒಂದು ದೇವರ ಒಂದು ಆ ಯೋಜನೆಗಳನ್ನ ದೇವರ ಕೃಪೆಯನ್ನ ಕೃಪೆಯ ಬಲಿಯನ್ನ ಏನ್ ಮಾಡ್ತಾ ಇಲ್ಲ ಆ ಅವ್ರು ಯಾರು ಏನ್ ಮಾಡ್ಕೊಳ್ತಾರ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ದಯವಿಟ್ಟು ಹಾಗೆ ನಮ್ಮ ಮನಸ್ಸಾಕ್ಷಿ ಇರಬಾರ್ದು ಹಾಗೆ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ಹೇಳ್ಬಾರ್ದು ಅಯ್ಯೋ ನಾನು ಪಾಪಿ ಆಗಿದೆ ಅಲ್ಲ ಪಾಪಿ ಅಂದ್ರೆ ಕ್ರಿಸ್ತನ ಬಲಿ ಮೂಲಕ ನಾನೇನಾಗ್ತೀನಿ ಶುದ್ಧವಾಗ್ತೀನಿ ಅನ್ನೋ ಮೈಂಡ್ ಇರ್ಬೇಕು ನನ್ನಲ್ಲಿ ಪಾಪ ಮನಸ್ಸು ಬಂತು ಅಂದ್ರೆ ತಕ್ಷಣ ಕೃಪಾಸನದ ಮುಂದೆ ಹೋಗ್ಬೇಕು ನೋಡ್ರಿ ಇಲ್ಲಿ ಒಂದ್ ವಿಷಯನ ಅರ್ಥ ಮಾಡ್ಕೊಳ್ಳಿ ಕೊನೆ ಪಾಯಿಂಟ್ ಅಲ್ಲಿ ಮುಗಿಸ್ತೀನಿ ಯಾವಾಗ ಈ ಸೆಕೆಂಡ್ ಅಂದ್ರೆ ಹೋಗೋರು ಮತ್ತೆ ಸಭೆಗೋಗ್ರೂ ಕುಂತಿರುವಂತ ಮೇಜರ್ ಡಿಫ್ರೆನ್ಸ್ ಏನ್ ಗೊತ್ತಾ ಸಭೆ ಅನ್ನುವಂತ ಜನ ಏನ್ ಅಂದ್ರೆ ಸಣ್ಣ ಸಣ್ಣ ತಪ್ಪು ಮಾಡಿದ್ರು ಅದ್ರಲ್ಲಿ ಅವರು ಕಂಟಿನ್ಯೂ ಆಗಿ ಇರಕ್ಕೆ ಆಗಲ್ಲ ಚಿಕ್ಕ ತಪ್ಪಿದ್ರು ಆ ತಪ್ಪನ್ನ ಇಟ್ಕೊಂಡು ಆ ತಪ್ಪಿಂದ ಹೊರಡೆ ಬರದೆ ಕ್ಷಮಾಪಣೆ ಕೇಳದೆ ತಿದ್ದಿ ನಡೀದೆ ಅವ್ರು ಮುಂದುವರಿಯಕ್ಕಾಗಲ್ಲ ಕ್ಷಣ ಅವ್ರಿಗೆ ನೋವಿರುತ್ತೆ ಕ್ಷಣ ಮನಸ್ಸು ನೋವಿರುತ್ತೆ ಅವ್ರಿಗೆ ಅಯ್ಯೋ ನಾ ಈ ತರ ಮಾಡ್ಬಿಟ್ರಲ್ಲ ಹತ್ರ ಹೋಗಿ ಕ್ಷಮಾಪಣೆ ಕೇಳಿ ಅಲ್ಲಿಂದ ಹೊರಡೆ ಬರ್ಬೇಕಂತ ಆತುರಿತಾ ಇರ್ತಾರೆ ಅಂದ್ರೆ ಕಾಯ್ತಾ ಇರ್ತಾರೆ ಆದ್ರೆ ಈ ಮಗ ಸಮೇಗಿರ್ತಾರೆ ಅಂದ್ರೆ ತಪ್ಪ ಮಾಡಿ ಏನ್ ಮಾಡ್ತಾರೆ ಅದನ್ನ ಗಮನಿಸ್ತಾ ಇರ್ತಾರೆ ಏನ್ ಮಹಾ ದೊಡ್ಡ ವಿಷಯ ನಾನ್ ಮಾಡ್ಬಿಟ್ಟೆ ಅನ್ನೋಂತ ರೀತಿಲಿ ಇರುತ್ತೆ ಅವ್ರಿಗೆ ಅಲ್ವಾ ಇದೇ ಡಿಫ್ರೆನ್ಸ್ ಆ ಯಾರಿಗೆ ಅಧಿಕವಾಗಿ ಚಮಿಸಲ್ಪಟ್ಟಿದೆಯೋ ಅವ್ರ ದೇವ್ರನ್ನ ಅಧಿಕವಾಗಿ ಪ್ರೀತಿ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ತಪ್ಪು ದೊಡ್ಡದಾಗಿರೋದ್ರಿಂದ ದೇವ್ರ ಹತ್ರ ಹೋಗಿ ಅದನ್ನ ಪಾಪ ಪರಿಹಾರ ಮಾಡಿ ದೇವರೇ ನನ್ನ ತಪ್ಪಿನ ಚಮಿಸ್ಬಿಟ್ಟಿದ್ದಾರೆ ದೇವ್ರಿಗೆ ಕೃತಜ್ಞತೆ ಹೇಳಿ ಮತ್ತೇನ್ ಮಾಡ್ತಾರೆ ದೇವ್ರ ಜೊತೆಗೆ ಮುಂದುವರಿ ಅಂತ ಗುಣವನ್ನ ಯಾರು ತಪ್ಪು ಹಿಡ್ತಾರೋ ಅವ್ರು ಸಭೆ ಆಗಿರ್ತಾರೆ ಯಾರು ತಪ್ಪು ಮಾಡಿ ಆ ತಪ್ಪನ ತಿತ್ಕೊಲ್ದೇ ಹೋಗ್ತಾರೋ ಖಂಡಿತವಾಗ್ಲಾ ಸಭೆ ಆಗಿರಲ್ಲ ಇದೇ ಇಲ್ಲಿ ಮಾತಾಡ್ತಾ ಇದೆ ಸಿದ್ದಿಗೆ ಅಂದ್ರೆ ಸಿದ್ದಿಗೆ ತರವ್ರ ಯಾರನ್ನ ಮಾತ್ರ ಅಂದ್ರೆ ಸಭೆ ಮಾತ್ರ ಆ ಬಳಿ ಯಾರ್ಗ್ ಮಾತ್ರ ಅಪ್ಲೈ ಆಗುತ್ತೆ ಅಂದ್ರೆ ಸಭೆಗೆ ಮಾತ್ರ ಸಭೆ ಅಂದ್ರೆ ಯಾರು ಅದನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳ್ತಾರೆ ಅವರೇ ಸಭೆ ಆಗ್ತಿರ್ತಾರೆ ಯಾರದ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡಿಲ್ವೋ ಉಪಯೋಗ ಮಾಡ್ಕೊಂಡಿಲ್ವೋ ತಮ್ಮ ಪಾಪಗಳನ್ನ ಬಿಟ್ಟು ಹೊರಟು ಬರೋದಕ್ಕೆ ಅವರು ಸಭೆ ಆಗಿರಲ್ಲ ಸೊ ಹಾಗಾಗಿ ಮುಂದೆ ಬರುವಂತಹ ಪಾಠಗಳಲ್ಲಿ ಹೆಚ್ಚಾಗಿ ನಮ್ಗೆ ಆ ತುಂಬಾ ನಮ್ಗೆ ಪಾಸ್ವರ್ಗೆ ಸಂಬಂಧಪಟ್ಟಂತ ಒಂದು ವಿಷಯಗಳು ನಮ್ಮ ಹತ್ತೊಂಬತ್ತನೇ ವಾಕ್ಯದಿಂದ ಬರುತ್ತೆ ಸೊ ಬರುವಂತ ದಿನಗಳಲ್ಲಿ ಅದನ್ನ ನಾವು ಧ್ಯಾನ ಮಾಡೋಣ ಮೇ ಬಿ ನಾ ಒಂದು ಟೂ ವೀಕ್ಸ್ ಅಲ್ಲಿ ಒಂದು ಟೆಂತ್ ಚಾಪ್ಟರ್ ನಾವು ಆದಷ್ಟು ಮುಗಿಸಕ್ಕೆ ಪ್ರಯತ್ನ ಪಡೋಣ ಯಾಕಂದ್ರೆ ಅಲ್ಲಿಗೆ ಮುಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಸ್ವರಿಗೆ ಅದರಿಂದ ನಾವು ಅದ್ರ ಬಗ್ಗೆ ನಾವು ಪ್ಲಾನ್ ಮಾಡ್ಕೊಳ್ಳೋಣ ಈ ಪಾಠವನ್ನ ಆಶೀರ್ವದಿಸಲಿ